ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರ ನಿಮ್ಮ ನೆಚ್ಚಿನ ವಾಹಿನಿ ದೈಜಿವರ್ಲ್ಡ್ 247 ಸೋಮವಾರ 6 PM ಲೈವ್. ನಾನು ಅಲ್ವಿಂದಾಂತಿ. ನಮ್ಮ ಕರಾವಳಿಯಲ್ಲಿ, ನಮ್ಮ ದೇಶದಲ್ಲಿ ಅಥವಾ ಎಲ್ಲ ಕಡೆ ಪ್ರತಿ ದಿವಸ ಸುದ್ದಿ ಮನೆಯಲ್ಲಿ ಒಂದೇ ಸುದ್ದಿ, ಆತ್ಮಹತ್ಯೆ. ಈ ಆತ್ಮಹತ್ಯೆ ಅಕ್ಷರಸ್ಥರಲ್ಲೂ ಇದೆ, ಅನಕ್ಷರಸ್ಥರಲ್ಲೂ ಇದೆ, ವೃದ್ಧಾಪ್ಯರಲ್ಲೂ ಇದೆ, ಮತ್ತು ಬಾಲ್ಯ ವ್ಯವಸ್ಥೆಯಲ್ಲಿ ಕೂಡ ಇದೆ. ಇದೊಂದು ಸಾಂಕ್ರಾಮಿಕ ರೋಗವಾಗಿ ಕಾಡ್ತಾ ಇದೆ, ವಿದ್ಯಾವಂತರಿಗೆ ಕಾಡ್ತಾ ಇದೆ. ನಮ್ಮದು ವಿದ್ಯಾವಂತರ ಜಿಲ್ಲೆ. ಪ್ರತಿ ದಿವಸ ಉಡುಪಿ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳ ಸುದ್ದಿ ಇಲ್ಲದ ಒಂದೇ ಒಂದು ದಿನಪತ್ರಿಕೆಯನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಈ ಬಗ್ಗೆ daijworld.com ಇದರಲ್ಲಿ ಇತ್ತೀಚೆಗೆ ಒಂದು 2-3 ದಿವಸಗಳ ಹಿಂದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸುಸೈಡ್ ಇದರ ಬಗ್ಗೆ ಸುದೀರ್ಘವಾದಂಥ ಲೇಖನವನ್ನು ಬರೆದಿದ್ದಾರೆ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ವಿದ್ಯಾರ್ಥಿ ಸಮೂಹ ಕೇಂದ್ರಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಪರಿಣಾಮಕಾರಿ ಭಾಷಣಕಾರರಾಗಿ, ಪ್ರೇರಣಾತ್ಮಕ ಭಾಷಣಕಾರರಾಗಿ, ಉತ್ತಮ ಲೇಖಕಾಗಿ, ವಾಗ್ಮಿಯಾಗಿ, ಕಾರ್ಯಕ್ರಮ ನಿರೂಪಕರಾಗಿ ಪ್ರಸಿದ್ಧಿಯನ್ನು ಪಡೆದವರು, ಪ್ರಸ್ತುತ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿನ್ಸೆಂಟ್ ಆಳ್ವ ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು ಯಾಕೆ ಸರ್ ಪ್ರತಿ ದಿವಸ ನಮ್ಮ ಮುಂಜಾನೆ, ಶುಭ ಮುಂಜಾನೆ ಎಂಬುವುದು ಈ ಇಂತಹ ಒಂದು ನೆಗೆಟಿವ್ ಆತ್ಮಹತ್ಯೆಯನ್ನು ಕೇಳುವಂಥದ್ದು ಅಥವಾ ಓದುವಂಥದ್ದರಿಂದ ಪ್ರಾರಂಭವಾಗುತ್ತೆ? ನಮ್ಮ ಕರಾವಳಿಗೂ ಮತ್ತು ಆತ್ಮಹತ್ಯೆಗೂ ಏನಾದರೂ ಸಮೀಕರಣ ಉಂಟ? ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೇವಲ ಕರಾವಳಿಯಲ್ಲಿ ಮಾತ್ರ ಈ ಆತ್ಮಹತ್ಯೆ ನಡೆಯೋದಲ್ಲ. ಆತ್ಮಹತ್ಯೆ ಇಡೀ ವಿಶ್ವದಲ್ಲಿಯೇ ಈಗ ಬಹಳಷ್ಟು ಒಂದು ದೊಡ್ಡ ಒಂದು ರೋಗವಾಗಿ ಕಾಡ್ತಾ ಇದೆ, ಈ ಸಮಾಜಕ್ಕೆ ರೋಗವಾಗಿ ಕಾಡ್ತಾ ಇದೆ. ಆತ್ಮಹತ್ಯೆಗೆ ಒಂದು ನಿರ್ದಿಷ್ಟವಾದಂಥ ಇಂಥದ್ದೇ ಒಂದು ಸಮಸ್ಯೆಯಿಂದಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹತ್ತು ಹಲವಾರು ಸಾವಿರಾರು ಕಾರಣಗಳು, ಒಬ್ಬನಿಗೆ ಒಂದು ಕಾರಣ ಇರ್ಬೋದು, ಇನ್ನೊಬ್ಬನಿಗೆ 10 ಕಾರಣಗಳು ಇರ್ಬೋದು, 10 ಸಮಸ್ಯೆಗಳಿರ್ಬೋದು. ಆದ್ದರಿಂದ ಆ ಒಂದು ಸಮಸ್ಯೆಯನ್ನು ಯಾವಾಗ ಬಗೆಹರಿಸಲಿಕ್ಕೆ ಆಗೋದಿಲ್ಲ, ಸಮಸ್ಯೆಯೊಂದಿಗೆ ಯಾವಾಗ ನಮಗೆ ನೆಗೋಷಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಆವಾಗ ನಮ್ಮ ಬದುಕೇ ಕೊನೆ ಆಯಿತು ಅನ್ನುವಂಥ ಆ ಒಂದು ಪರಿಸ್ಥಿತಿಗೆ, ಆ ಒಂದು ಹಂತಕ್ಕೆ ನಾವು ತಲುಪ್ತೇವೆ. ಒಂದು ಮಾನಸಿಕ ಸ್ಥಿತಿ, ಮಾನಸಿಕ ಸ್ಥಿತಿ ನಾವು ಹಂತಕ್ಕೆ ತಲುಪಿದ ನಂತರ ನನಗೇನು ಬೇರೆ ಮಾರ್ಗನೇ ಇಲ್ಲ ಅಂತ ಅನಿಸ್ತದೆ. ಇದಕ್ಕಿಂತಲೂ ಮೊದಲು ನನಗೆ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರೇಕ್ಷಕರಿಗೂ ಹಾಗೂ ನಮ್ಮ ವೀಕ್ಷಕರಿಗೂ. ನಾನು ಎಷ್ಟರ ಮಟ್ಟಿಗೆ ಈ ಆತ್ಮಹತ್ಯೆಯ ಬಗ್ಗೆ ಮಾತಾಡಲು ಅರ್ಹರಾಗಿದ್ದೇನೆ ಅನ್ನುವಂಥ ಒಂದು ಭಯ ನನ್ನಲ್ಲಿದೆ. ಯಾಕಂದರೆ ನಾನು ಅದರ ಬಗ್ಗೆ ಈ ವೈದ್ಯಕೀಯ ರೀತಿಯಲ್ಲಿ ಯಾವುದೇ ರೀತಿಯ ನಾನು ಅದರ ಬಗ್ಗೆ ನಾನು ಆದರೆ ಓರ್ವ ಶಿಕ್ಷಕ, ಒಬ್ಬ ಉಪನ್ಯಾಸಕ, ಒಬ್ಬ ಪ್ರಾಂಶುಪಾಲರ ವೈದ್ಯನಿಗೆ ಏನು ಕಡಿಮೆ ಇಲ್ಲ? ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರ್ತೀರಿ. ಅದು ಅದು ವಿದ್ಯಾರ್ಥಿಯನ್ನೊಂದು ಕಂಡು ತರುವಂತ ಅವರ ಹೆತ್ತವರ ಮಾನಸಿಕ ಸ್ಥಿತಿ ಕೂಡ ಗೊತ್ತಿದೆ. ಅದೊಂದು ಧೈರ್ಯ ನನಗೆ, ಅದೊಂದು ಧೈರ್ಯ ನನಗೆ. ಯಾಕಂದ್ರೆ ಈ ಆತ್ಮಹತ್ಯೆಯ ಬಗ್ಗೆ ಸವಿಸ್ತಾರವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಒಂದು ಮಾನಸಿಕ ತಜ್ಞರಲ್ಲಿ ನಾವು ಹೋಗಬೇಕಾಗುತ್ತೆ. ಆದರೆ ನೀವು ಹೇಳಿದ ಹಾಗೆ ಈಗ ನೀವು ಒಂದು ಶಿಕ್ಷಕರು, ನಾನು ಕಳೆದ ಒಂದು 29 ವರ್ಷಗಳಿಂದ ಈ ಹದಿಹರೆಯದ ಮತ್ತೆ ಯುವಕರೊಂದಿಗೆ ಒಡನಾಟದಲ್ಲಿ ಇದ್ದೇನೆ. ಯಾಕಂದ್ರೆ ನಾನು ಇನ್ಕ್ಲೂಡಿಂಗ್ ಅವರ ಹೆತ್ತವರನ್ನು ನೋಡ್ತೀರಿ ನೀವು? ಕರೆಕ್ಟ್, ಹೌದು. ಕಾಲೇಜಿನಲ್ಲಿ ನಾನು ಶಿಕ್ಷಕನಾಗಿದ್ದೇನೆ. ಕಾಲೇಜಿಗೆ ಬರುವಂಥವರು 18 ವರ್ಷದಿಂದ 21 ವರ್ಷದವರೆಗೆ. ಈಗ ನಮ್ಮ ಕಾಲೇಜಿನಲ್ಲಿ PG ಕೂಡ ಇದೆ. 23 ವರ್ಷ, ತಪ್ಪಿದ್ರೆ 24-25 ವರ್ಷದ ತನಕ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅವರ ಮಾನಸಿಕ ಸ್ಥಿತಿಯನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡಿಕೊಂಡಿದ್ದೇನೆ. ಒಂದು ಚೂರು ಏನಾದರೂ ಅವರಿಗೆ ನೊಂದುಕೊಂಡ್ರೆ ಅಲ್ಲಿ ಮತ್ತೆ ಅದನ್ನು ಸರಿಪಡಿಸಿಕೊಂಡು ಹೋಗ್ಲಿಕ್ಕೆ ಅವಳಿಗೆ ಬಹಳ ಒಂದು ತೊಂದರೆ ಆಗ್ತದೆ. ಯಾಕಂದ್ರೆ ಇಂಥ ಪರಿಸ್ಥಿತಿ ಆ ರೀತಿಯಲ್ಲಿ ಇದೆ ಪರಿಸ್ಥಿತಿ ಆ ರೀತಿ ಅಂದರೆ ಯಾವುದೇ ಒತ್ತಡವನ್ನು ಸಹಿಸಿಕೊಳ್ಳಿಕ್ಕೆ ಮಾತ್ರ ಅಲ್ಲ, ಅದನ್ನು ಸ್ವೀಕರಿಸಲಿಕ್ಕೆ, ಆ ಒತ್ತಡವನ್ನು ಬಗೆಹರಿಸಲಿಕ್ಕೆ, ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮಿಂದ, ನಮ್ಮ ಯುವಕರಿಂದ ಆಗೋದಿಲ್ಲ, ಕಷ್ಟ ಸಾಧ್ಯ. ಯಾಕಂದರೆ ಅಂಥ ಒಂದು ಮಾರ್ಗದರ್ಶನ ಇದೆಯಾ ಇಲ್ವಾ ಅನ್ನುವಂಥ ಮಾತಾಡೋದಕ್ಕಿಂತಲೂ ಜಾಸ್ತಿ ಈ ಯುವಕರಲ್ಲಿ ಇಂಥದ್ದು ಯಾಕೆ ಆಗ್ತಾ ಇದೆ, ಈಗ ನಾವು ಯುವಕರಾಗಿದ್ದಾಗ ಇಂಥ ಸಮಸ್ಯೆ ಯಾಕೆ ಇರಲಿಲ್ಲ, ಈಗ ಆತ್ಮಹತ್ಯೆ ಅನ್ನುವಂಥ ನಾವು ಆವಾಗ ನಾನು ಈಗಿನ ಆ ಯುವ ಅವಸ್ಥೆಯಲ್ಲಿ 18-21 ವರ್ಷದ ಆ ಅವಸ್ಥೆಯಲ್ಲಿ ಆತ್ಮಹತ್ಯೆ ಅನ್ನೋದು ಕೇಳ್ತಾ ಇರೋದು ಅಪರೂಪ, ಬಹಳ ಅಪರೂಪ. ಆತ್ಮಹತ್ಯೆ ಮಾಡಿಕೊಂಡ್ರೆ ಇಡೀ ಒಂದು ಊರಿಂದ ಊರೇ ಒಂದು ಒಂದು ಒಟ್ಟಾಗ್ತಿತ್ತು, ಮತ್ತೆ ಊರೇ ಒಂದು ಗಾಬರಿ ಪಡ್ಕೊಳ್ತಾ ಇದ್ದು, ಅಯ್ಯೋ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಆದ್ರೆ ಈಗ ಹಾಗೆ ಅಲ್ಲ, ಮತ್ತು ಆ ಮರಣಕ್ಕೂ ಕೂಡ ಗೌರವ ಇರಲಿಲ್ಲ, ಗೌರವ ಇರಲಿಲ್ಲ. ಆದ್ರೆ ಈಗ ಹಾಗೆ ಅಲ್ಲ. ನೀವು ಹೇಳಿದಾಗೆ ಬೆಳ್ಳಂಬೆಳಿಗ್ಗೆ ನಾವು ನೋಡೋದೇ ಅದನ್ನ, ಓದೋದೇ ಅದನ್ನ,
ಈಗ ಏನಾಗ್ತದೆ, ಆತ್ಮಹತ್ಯೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಕೂಡ ಸಲೀಸಾಗಿ ಹೋಗಿದೆ, ಮತ್ತು ಅದನ್ನು ಓದುವವರು ಕೂಡ ಅದು ಅದರ ಬಗ್ಗೆ ಏನು ಗಂಭೀರವಾಗಿ ನಾವು ಪರಿಗಣಿಸಲ್ಲ. ಆದರೆ ನಾನು ಹೇಳ್ತಾ ಇದ್ದೇನೆ, ಈ ಒಂದು ಸಮಸ್ಯೆ ನಾವು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಯುವಕರಲ್ಲಿ, ನಮ್ಮ ಯುವತಿಯರಲ್ಲಿ, ಮತ್ತು ನಮ್ಮ ಈ ಏನು ಹೇಳ್ತೇವೆ ನಾವು ಟೀನೇಜ್ ಹದಿಹರೆಯದ ಮಕ್ಕಳಲ್ಲಿ, ಮತ್ತು ಈ ಯಾರು ಬಿಸ್ನೆಸ್ ಮಾಡ್ತಾರೆ ಅವರಲ್ಲಿ ಇದರ ಬಗ್ಗೆ ಸಾಕಷ್ಟು ನಾವು ಅರಿವನ್ನು ಮೂಡಿಸಬೇಕು. ಇಲ್ಲದಿದ್ದರೆ ಇನ್ನು ಮುಂದಿನ ಪರಿಸ್ಥಿತಿ ಬಹಳಷ್ಟು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ ಸರಿ. ಆದರೆ ಸರ್, ಒಂದು ನೇರ ಪ್ರಶ್ನೆ ನಿಮ್ಮಲ್ಲಿ ಕೇಳೋದು, ವಿಕಲಚೇತನರಿದ್ದಾರೆ, ನನಗೆ ಕಾಲಿಲ್ಲ, ನನಗೆ ಕೈ ಇಲ್ಲ, ನನಗೆ ಕಣ್ಣಿಲ್ಲ, ನನಗೆ ಬಾಯಿ ಬರೋದಿಲ್ಲ, ನನಗೆ ಕಿವಿ ಕೇಳೋದಿಲ್ಲ, ಇಂಥವ್ರು ಎಲ್ಲಿಯೂ ಕೂಡ ಆತ್ಮಹತ್ಯೆ ಮಾಡಿದ್ದು ನಾನು ಕೇಳಲಿಲ್ಲ, ಓದಿಲ್ಲ, ಒಂದೆರಡು ಇರಬಹುದು. ದೇವರು ಎಲ್ಲರೂ ಕೊಟ್ಟಿರ್ತಾರೆ, ಬುದ್ಧಿವಂತಿಕೆ, ಅಂತಸ್ತು, ಗೌರವ, ಒಳ್ಳೆಯ ಹೆತ್ತವರು, ಒಳ್ಳೆಯ ಸಂಸ್ಥೆ, ಒಳ್ಳೆಯ ಆಸ್ತಿ, ಬದುಕು ಎಲ್ಲವೂ ಕೊಟ್ಟಿರ್ತಾರೆ. ಇವರು ಯಾಕೆ ಆತ್ಮಹತ್ಯೆಗೆ ಮಾಡ್ತಾರೆ? ಒಂದು ಆತ್ಮಹತ್ಯೆ ಮಾಡೋದಕ್ಕೆ ಇದ್ದರೆ ದೇವರು ಸೃಷ್ಟಿಕಟ್ಟಾಗಿ ಭೂಲೋಕದಲ್ಲಿ ಹೋಗಿ ಮೆರೆದುಕೊಂಡು ಬಾ ಅಂತೇಳಿ ಕಳಿಸ್ತಿದ್ದಾರೆ. ಅದಕ್ಕೆ ನನಗೆ ನನ್ನದೇ ಆದಂಥ ಒಂದು ನಂಬಿಕೆ ಇದೆ. ಈ ವಿಕಲಚೇತನನ್ನು ನಾವು ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರೀತೇವೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೆ ಅವರು ದೇವರ ಮಕ್ಕಳು, ನಾವು ಕೂಡ ದೇವರ ಮಕ್ಕಳು ಅಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಅವರಿಗೆ ದೇವರೇ ರಕ್ಷಿಸ್ತಾರೆ ಮಾತ್ರವಲ್ಲ, ದೇವರು ಇನ್ನು ನಮಗೆ ಅಂದರೆ ಎಲ್ಲವೂ ಸರಿಯಾಗಿ ಈ ಭೂಮಿಗೆ ಬಂದವರಿಗಿಂತ ಜಾಸ್ತಿ ರೀತಿಯಲ್ಲಿ ದೇವರು ಪ್ರೀತಿಸ್ತಾರೆ. ಅವರಿಗೆ ನಮಗಿಂತ ಜಾಸ್ತಿ ಒಂದು ಏನು ಹೇಳ್ತಾರೆ ಟ್ಯಾಲೆಂಟ್ಸ್, ಅದನ್ನು ಕೊಟ್ಟು ಕಳಿಸ್ತಾರೆ ಅಂತ ನಾನು ನಂಬ್ತಾ ಇದ್ದೇನೆ. ಯಾಕಂದರೆ ಅವರಿಗೆ ನೋಡಿ, ಈ ವಿಕಲಚೇತನರು, ಡಿಫ್ರೆಂಟ್ ಏಬಲ್ಡ್ ಎಷ್ಟು ಸಂತೋಷವಾಗಿರ್ತಾರೆ. ತಮಗೆ ಅಂಗ ಊಣ ಇದ್ದರೂ ಕೂಡ, ಅದು ಅವ್ರಿಗೆ ಗೊತ್ತಿದ್ರೂ ಕೂಡ, ಇದ್ದಂಥ ಅಂಗಗಳನ್ನು ಬಳಸಿ, ಇದ್ದ ಏನು ವ್ಯವಸ್ಥೆ ಇದೆ ಅದನ್ನು ಬಳಸಿ ಅವರು ಎಷ್ಟು ಖುಷಿಯಾಗಿ ಇದು ಬದುಕ್ತಾರೆ ನೋಡಿ. ನೀವು ಈ ಒಂದು ವಿಚಾರ ತಂದದ್ದು ಒಳ್ಳೆಯದಾಯಿತು. ನಮಗೆ ಬೇರೆ ಏನು ಬೇಡ ಜಗತ್ತಿನಲ್ಲಿ, ನಾವು ಜೀವನವನ್ನು ಸಾಗಿಸ್ಲಿಕ್ಕೆ ಬೇರೆ ಏನು ಬೇಡ. ಅಂಥವರನ್ನು ನೋಡಿದರೆ ಸಾಕು. ಈಗ ನಿಕ್ ಮತ್ತು ಜೆಸ್ಸಿಕಾ, ಹೌದು, ಎರಡು ಕೈ ಇಲ್ಲದಿದ್ದರೂ ಕೂಡ ಆ ಹುಡುಗಿ ವಿಮಾನವನ್ನು ಓಡಿಸ್ತಾಳೆ, ಎರಡು ಕೈ ಇಲ್ಲದಿದ್ದರೂ ಕೂಡ ಅವಳು ಕಾರನ್ನು ಓಡಿಸ್ತಾಳೆ, ಎರಡು ಕೈ ಇಲ್ಲದಿದ್ದರೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮೇಕಪ್ ಮಾಡ್ತಾಳೆ. ಸರಿ. ಇಲ್ಲಿಯೇ ನಮ್ಮ ಮೂಡುಬಿದ್ರೆ ಆಳ್ವಾಸಲ್ಲಿ ಅವರ ಹೆಸರೇನು ಸಬಿತಾ, ಅವ್ರು ನೋಡಿ, ಎರಡು ಕೈ ಇಲ್ಲದಿದ್ರು ಕೂಡ ಎಷ್ಟು ಸುಂದರವಾಗಿ ತನ್ನ ಕಾಲಿನಿಂದ ಪರೀಕ್ಷೆ ಬರೆದು ಪಾಸ್ ಆಗಲಿಲ್ವ. ಈಗ ಆಳ್ವಾಸ್ನಲ್ಲಿ ಎಚ್ ಆರ್ ಆಗಿ ಇದ್ದಾರೆ ಅಂತ ಅನಿಸ್ತದೆ. ಅಂಥವ್ರನ್ನ ನೋಡಿ ನಾವು ಕಲಿಬೇಕು ಬದುಕು ಅನ್ನೋದು ಏನು ಅಂತ. ಅಂಥವರನ್ನು ನೋಡಿ ಕಲಿಬೇಕು. ಯಾಕೆ ಬದುಕನ್ನು ನಾವು ಸಹಿಸೋದಿಲ್ಲ, ಯಾಕೆ ಬದುಕನ್ನು ನಾವು ದ್ವೇಷಿಸ್ತೇವೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಂಥವ್ರು ಇರುವಾಗ, ನಮಗೆ ಎದುರುಗಡೆ ಇರುವಾಗ, ಜೀವಂತ ಜ್ವಲಂತ ಉದಾಹರಣೆ ಇರುವಾಗ, ನಾವು ಯಾಕೆ ಈ ರೀತಿಯಲ್ಲಿ ಈ ಒಂದು ಸಂದಿಗ್ಧ ಒಂದು ಚಕ್ರವ್ಯೂಹದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ. ಹಿಂದಿನ ಕಾಲದಲ್ಲಿ ಒಂದು ಕ್ರಿಕೆಟ್ ಟೀಮ್ ಮತ್ತು ಎಕ್ಸ್ಟ್ರಾ ಪ್ಲೇಯರ್, 13-14 ಮಂದಿ ಮಕ್ಕಳು, ಹಸಿವು, ಬಡತನ, ಸಾಮಾಜಿಕ ಜವಾಬ್ದಾರಿ, ಪುನಃ ಏನು ದುಡಿದಿದ್ದೇನೆ ಅದು ದನಿಗೆ ಕೊಡಬೇಕು, ಹಳ್ಳಿದುಳಿದರಲ್ಲಿ ಮಕ್ಕಳಿಗೆ ಪೋಷಣೆ, ಆ ಕಷ್ಟ ಕಾಲದಲ್ಲಿಯೂ ಕೂಡ ಆತ್ಮಹತ್ಯೆಗಳು ಇರಲಿಲ್ಲ. ಈಗ ಒಂದು ಎರಡು ಮಕ್ಕಳು ಕೇಳುವ ಮೊದಲೇ ಸೌಲಭ್ಯ ಇದೆ ಸರ್, ಕೇಳುವ ಮೊದಲು ಏನು ಬೇಕೋ ಅದು ಕೊಡ್ತಾರೆ. ಯಾಕೆಂದರೆ ನಾನು ಕಷ್ಟಪಟ್ಟಿದ್ದೇನೆ ಜೀವಮಾನದಲ್ಲಿ, ನನ್ನ ಮಗುವಿಗೆ ಬೇಡ ಅಂತೇಳಿ ಕೊಡ್ತಾರೆ. ಇದೇ ಒಂದು ವೇಳೆ ವಿಷವರ್ತುಲವಾಗಿ ಪಾಶಾಕುಣಿಕೆ ಆಗ್ತದೆಯಾ? ನೀವು ಹೇಳಿದ್ರಿ ಒತ್ತಡವನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ, ಅದನ್ನು ಫೇಸ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಬರುವುದಿಲ್ಲ ಅಂತೇಳಿ, ಬಿಕಾಸ್ ಆ ಒತ್ತಡದಲ್ಲಿ ಅವರು ಬೆಳೆಯಲೇ ಇಲ್ಲ. ನೀವು ಹೇಳೋದು ಸರಿ. ಈಗ ಮೊದಲಿನ ಮಾತು ಹೇಳಿದ್ರಲ್ವ, 10, 12, 13 ಮಕ್ಕಳು, 15 ಮಕ್ಕಳು ಅಂತ. ನಾನು ಒಂದು ಉದಾಹರಣೆ, ಯಾಕಂದರೆ ನಮ್ಮದು ಒಂದು ಸಣ್ಣ ಕುಟುಂಬ, 12 ಮಕ್ಕಳ ಸಣ್ಣ ಕುಟುಂಬ, ಮತ್ತು ನಾನು 11ನೇ ಅವನು. ನಮ್ಮನ್ನು ಹೇಗೆ ಬೆಳೆಸಿದ್ರಂದರೆ, ನಾವು ಯಾವುದನ್ನು ಅಂದರೆ ಸವಲತ್ತೆ ಇರಲಿಲ್ಲ ಆ ಕಾಲದ ಸವಲತ್ತೆ ಇರಲಿಲ್ಲ. ಈ ಏನು ಹೇಳ್ತೇವೆ ಹುಲ್ಲಿನ ಮನೆ, ಮತ್ತು ಮಲಗಲಿಕ್ಕೆ ಚಾಪೆ ಕೂಡ ಸರಿಯಾಗಿಲ್ಲ, ಹೊತ್ಕೊಳ್ಳಿಕ್ಕೆ ಈ ಏನು ಹೇಳ್ತೇವೆ ಅಮ್ಮನ ಸೀರೆ, ಅದು ಕೂಡ ಹರಿದು ಹೋದಂಥ, ಪಾಪ ಅಮ್ಮನ ಹರಿದು ಹೋದಂಥ ಸೀರೆ. ಊಟ ಮಾಡಲಿಕ್ಕೆ ಮಾಂಸ, ಒಂದು ವೇಳೆ ಮಾಂಸದ ಊಟ ಮಾಡಬೇಕಾದ್ರೆ ಹಬ್ಬ ಬರಬೇಕು ವರ್ಷಕ್ಕೆ ಒಮ್ಮೆ, ಅದು ಕೂಡ ಒಂದು ಸಣ್ಣ ತುಂಡು. ಆವಾಗ ನಮಗೆ ನಮ್ಮ ಬೇಡಿಕೆಗಳು ಅಷ್ಟು ಇರಲಿಲ್ಲ, ಬೇಡಿಕೆ ಇದ್ರೂ ಕೂಡ ಕೊಡ್ತಿರಲಿಲ್ಲ, ಯಾಕಂದರೆ ಅವ್ರ ಹತ್ರ ಕೂಡ ಇರಲಿಲ್ಲ. ಈಗ ಏನಾಗಿದೆ, ಈಗ ನೀವು ಹೇಳಿ ನಿಮಗೆ ಬದುಕಲಿಕ್ಕೆ ಬದುಕೇ ಕಲಿಸಿತ್ತು ಬದುಕೆ. ಯಾಕಂದರೆ ಕಷ್ಟ, ಯಾವಾಗ ಕಷ್ಟ, ಬಡತನ, ಬಡತನದಿಂದ ಕಲಿಯುವಂತಹ ಪಾಠ.
ಅದನ್ನು ಮೀರಿಸುವಂಥ ಪಾಠ ಬೇರೆ ಇಲ್ಲ ಅಂತ ನಾನು ಅನಿಸ್ತೀನಿ. ಅನುಭವದ ಮಾತು ಯಾಕಂದ್ರೆ ನನಗಿಂತಲೂ ಬಡತನದಲ್ಲಿ ಹುಟ್ಟಿದವರು, ನನಗಿಂತಲೂ ಬಡತನದಲ್ಲಿ ಬೆಳೆದವರು ಹತ್ತು ಹಲವಾರು ಮಂದಿ, ನಮಗಿಂತ ನಮ್ಮ ಆ ಕಾಲದಲ್ಲಿ ನಮಗಿಂತ ಹಿರಿಯರು ಕೂಡ. ನಮ್ಮ ಬಡತನ ಏನು, ಅವರ ಬಡತನದ ಮುಂದೆ ನಮ್ಮ ಬಡತನ ಏನು? ನಮಗೆ ಆವಾಗ ನಾವು ಬೆಳೀತಾ ಇರುವಾಗ ಬಸ್ಸಿನ ಸೌಕರ್ಯ ಆದರೂ ಕೂಡ ಇತ್ತು. ಈ ಟಾರ್ ರೋಡ್ ಇಲ್ಲದಿದ್ದರೂ ಕೂಡ ಜಲ್ಲಿಕಲ್ಲು ಮಾರ್ಗ ಆದರೂ ಕೂಡ ಬಸ್ಸಿನ ಸೌಕರ್ಯ ಇತ್ತು. ಆದರೆ ಮೊದಲಿನದವರು ಕಾರ್ಕಳಕ್ಕೆ ಹೋಗಬೇಕಾದ್ರೆ, ಹತ್ತೂರು ಜಾತ್ರೆಗೆ ಹೋಗಬೇಕಾದ್ರೆ ಎಲ್ಲಿ, ನಮ್ಮ ಉಡುಪಿ ಸಂತೆಕಟ್ಟೆ ಕಲ್ಯಾಣಪುರ ನಮ್ಮ ಶಿರುವ ಮತ್ತು ಎಲ್ಲೆಲ್ಲಿಂದ ನಡ್ಕೊಂಡು ಹೋಗ್ತಿರ್ಲಿಲ್ವಾ, ಈ ಮೇಲೆ ಘಟ್ಟದಿಂದ ನಡ್ಕೊಂಡು ಬರ್ತಿರ್ಲಿಲ್ವಾ. ಸೊ ಅಷ್ಟು ಕಷ್ಟಪಡ್ತಾ ಇದ್ರು. ಆ ಕಷ್ಟ, ಆ ಬಡತನ ಅವರಿಗೆ ಜೀವನವನ್ನು ಪ್ರೀತಿಸುವಂಥದ್ದು ಕಲಿಸಿತು. ಈಗ ಏನಾಗಿದೆ, ಈಗ ಮಾಡರ್ನೈಸೇಷನ್ ಆಧುನೀಕರಣ ಎಲ್ಲವೂ ಬೇಕು ನಮಗೆ, ಎಲ್ಲವೂ ಸಿಗಬೇಕು, ಎಲ್ಲವೂ ನಮ್ಮ ಮುಂದೆ ಇರಬೇಕು, ನಾವು ಕಷ್ಟಪಡಬಾರ್ದು. ನೀವು ಹೇಳಿದಂಥ ಮಾತು ಅಕ್ಷರಶಃ ನಿಜ. ಯಾಕಂದ್ರೆ ನಾನು ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಅಡ್ಮಿಷನ್ಗೆ ಬರುವಾಗ ತಂದೆ ತಾಯಿ ಹತ್ರ ಮಾತಾಡ್ತೇನೆ. ಯಾಕಂದರೆ ತಂದೆ ತಾಯಿಯನ್ನು ಮಾತಾಡಿದ ನಂತರ ನನಗೆ ಮಗು ಹೇಗೆ ಅಂತ ಗೊತ್ತಾಗ್ತದೆ, ಅವರು ಅಡ್ಮಿಟ್ ಮಾಡಲಿಕ್ಕೆ ಮರ ನೋಡಿದರೆ ಫಲ ಹೇಗೆ ಅಂತ ಗೊತ್ತಾಗ್ತದೆ. ಅವರು ಹೇಳುವಂಥ ದಿವಸ ನಮ್ಮ ಕಾಲೇಜಿಗೆ ಕೂಲಿ ಕೆಲಸದವರು, ಹೆಚ್ಚಾಗಿ ಕೂಲಿ ಕೆಲಸ ಮಾಡುವಂಥ ಹೆತ್ತವರ ಮಕ್ಕಳು, ಶ್ರಮಜೀವಿಗಳು ಮಕ್ಕಳು, ಮೀನುಗಾರರ ಮಕ್ಕಳು, ಮೀನನ್ನು ಮಾರುವವರ ಮಕ್ಕಳು, ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ, ರಿಕ್ಷಾ ಡ್ರೈವರ್ಗಳು, ಹೌದು, ಎಲ್ಲರೂ ಹೇಳುವಂಥದ್ದು ನೀವು ಹೇಳಿದಂತಹ ಮಾತೆ, ಸರ್ ನಾನು ಕಷ್ಟಪಟ್ಟದ್ದು ಸಾಕು, ನನ್ನ ಮಕ್ಕಳು ಕಷ್ಟಪಡಬಾರದು. ಈ ರೀತಿಯಿಂದ ಇದರಿಂದಾಗಿ ನಾವು ಮಕ್ಕಳಿಗೆ ಈ ಸಮಾಜದಲ್ಲಿ ಅವರು ಈ ಬರುವಂಥ ಕಷ್ಟಗಳನ್ನು ಎದುರಿಸಲಿಕ್ಕೆ ಅವರಿಗೆ ನಾವು ಪಾಠವನ್ನು ಕಲಿಸುವುದಿಲ್ಲ, ಅವರಿಗೆ ನಾವು ವ್ಯವಸ್ಥೆ ಮಾಡಿಕೊಡುವುದಿಲ್ಲ, ಅವರಿಗೆ ನಾವು ಕಷ್ಟವನ್ನು ಎದುರಿಸುವಂತಹ ಒಂದು ಅವಕಾಶವನ್ನು ನಾವು ಕೊಡ್ತಾ ಇಲ್ಲ. ಯಾಕಂದರೆ ಈ ನೋಡಿ, ಕೂಲಿ ಕೆಲಸ ಮಾಡುವವರೂ ಕೂಡ ಕಾಲೇಜಿಗೆ ಕಳಿಸಬೇಕು ಮಕ್ಕಳನ್ನು, ಆದರೆ ನನ್ನಂತೆ ಆಗಬಾರದು ಅಂತ ಹೇಳುವಂಥದ್ದಿದೆ ಅಲ್ವಾ, ತಪ್ಪಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಯಾಕೆ ಮೀನು ಮಾರುವವರ ಮಗಳು ಅಥವಾ ಮಗ ಯಾಕೆ ಮೀನು ಮಾರಬಾರ್ದು? ಈಗ ನಾನು ಇಲ್ಲ, ನೀನು ಮೀನು ಮಾರಬಾರ್ದು, ನೀನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನೀನು ದೊಡ್ಡ ಕಂಪನಿಯಲ್ಲಿ, ಬೇರೆಯವರನ್ನು ನೋಡಿ ಅದೇ ಒಂದು ಶ್ರೇಷ್ಠ ಅಂತ ಹೇಳಿ ಅನಿಸ್ಕೊಳ್ತಾರೆ. ಸರಿ ಸರಿ, ಅನುಕರಣೆ ಅಲ್ಲಿ ತಪ್ಪಿದ್ದೇವೆ, ಅಲ್ಲಿ ತಪ್ಪಿದ್ದೇವೆ. ನಾವು ನಮಗೆ ಆಗುವಂತಹ ಅನುಕರಣೆಯನ್ನು ಮಾಡಬೇಕು. ನಾವೇನು ಮಾಡ್ತೇವೆ, ನಮ್ಮ ನೆರೆಮನೆಯ ಹುಡುಗ ಅವನು ಅವನು ಬೈಕ್ ತಕೊಂಡಿದ್ದಾನೆ, ಅವನು ಇನ್ನೇನೋ ತಕೊಂಡಿದ್ದಾನೆ ಅಂತ ನನ್ನ ಹುಡುಗನಲ್ಲಿಯೂ ಕೂಡ ಅಂತಹ ಒಂದು ಪ್ರೇರಣೆಯನ್ನು ನಾನು ತುಂಬಿಸ್ತಾ ಇದ್ದೇನೆ. ಅದರ ಬದಲು ಅವನಿಗೆ ಪಾಠವನ್ನು ಕಲಿಸ್ತಾ ಇಲ್ಲ, ಅದು ನಮಗೆ ಆಗುವಂಥದ್ದಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕೆ? ಯಾಕಂದರೆ ಒಬ್ಬರು ಇಬ್ಬರು. ನಾನು ಇದನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಕಾಲೇಜಿಗೆ ಹೆತ್ತವರು ಬಂದು ನಾನು ಬಂದಿದ್ದೇನಂತ ನನ್ನ ಮಗನಿಗೆ ಗೊತ್ತಾಗಬಾರ್ದು, ನೋಡಿ ನನ್ನ ಮಗಳಿಗೆ ಗೊತ್ತಾಗಬಾರ್ದು, ನಾನು ನಿಮ್ಮ ಹತ್ರ ಬಂದಿದ್ದೇನೆ ಅಂತ ಗೊತ್ತಾದರೆ ಅವ್ರು ನೊಂದ್ಕೊಳ್ತಾರೆ, ಮತ್ತು ಮನೆ ಬಿಟ್ಟು ಹೋದರೆ ಕಷ್ಟ, ಇಂತಹ ಮಾತುಗಳನ್ನು ಆಡ್ತಾರೆ. ನನ್ಗೆ ಕೂಡ ಬಹಳಷ್ಟು ಒಂದು ಕನಿಕರ ಮೂಡ್ತದೆ, ಅವ ಕರುಣೆ ಮೂಡ್ತದೆ ಅವರ ಮೇಲೆ. ಮಗುವಿಗೆ ತಿದ್ದಲಿಕ್ಕೆ ಕೂಡ ಅಧಿಕಾರ ಅಪ್ಪ ಅಮ್ಮನಿಗೆ ಇಲ್ವಾ? ಅಧಿಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ನಮ್ಗೆ ಬೇಡ. ಯಾಕೆ ಅಧಿಕಾರ ಇದೆ? ಯಾಕೆ ಇದೇ ಕಾರಣ, ಯಾಕಂದ್ರೆ ಒಂದು ಹುಚ್ಚು ಪ್ರೀತಿ. ನನ್ನ ಮಕ್ಕಳು ಏನಾದರೂ ಹೇಳಿದ್ರೆ ನೊಂದ್ಕೊಳ್ತಾರೆ, ಮನೆ ಬಿಟ್ಟು ಹೋಗ್ತಾರೆ ಅಥವಾ ಬೇರೇನೋ ಮಾಡ್ಕೊಳ್ತಾರೆ. ಇರುವುದೇ ಒಬ್ರೆ. ಈಗ ನೋಡಿ, ಆತ್ಮಹತ್ಯೆ ಮಾಡ್ಕೊಳ್ಬಹುದು. ಇವರೇ ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಬೋದು. ಯಾಕಂದ್ರೆ ಒಮ್ಮೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳುವಾಗ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನೋಡಿ. ಅವರಿಗೆ ತಿದ್ದುವಂತಹ ಅಧಿಕಾರ ಇದೆ, ಆದರೆ ಅಧಿಕಾರ ಚಲಾಯಿಸುವುದಿಲ್ಲ. ಹೆತ್ತವರು ಯಾವಾಗಲೂ ಏನು ಮಾಡಬೇಕಂದ್ರೆ ಮಕ್ಕಳಿಗೆ ಅವರ ಮಾನಸಿಕ ಒಂದು ಆ ಒಂದು ಸ್ಥಿತಿ ಇದೆ ಅಲ್ವ, ಅದನ್ನು ಗಟ್ಟಿ ಮಾಡಬೇಕು, ದೃಢತೆ ಇರಬೇಕು. ಆದರೆ ನಾವು ಏನು ಮಾಡ್ತೇವೆ, ಅವರನ್ನು ನಾಜೂಕಾಗಿ ಮಾಡ್ತೇವೆ. ಈಗ ನಮ್ಮ ಮಕ್ಕಳನ್ನು ನೋಡಿ, ಅವರ ಮುಂದೆ ಹೇಳ್ತೇವೆ ಮನೆ ಬಿಟ್ಟು ಹೋಗ್ಬೋದು, ಜೋರು ಮಾಡಬೇಡಿ. ಅವರಿಗೆ ಪ್ಲಸ್, ಈಗ ನಮ್ಮ ಮನೆಯಲ್ಲಿ ನೋಡಿ, ಮಕ್ಕಳಿಗೆ ಚಪ್ಪಲ್ ಹಾಕದೆ ನಡೀಲಿಕ್ಕಿಲ್ಲ. ಒಂದು ಮುಳ್ಳು ಯಾವಾಗ ಚುಚ್ಚುವುದು ಅವರಿಗೆ? ಮುಳ್ಳು ಚುಚ್ಚಿದರೆ ನೋವು ಗೊತ್ತಾಗೋದಲ್ವಾ? ಮುಳ್ಳು ಚುಚ್ಚಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋವು ಗೊತ್ತಾಗುತ್ತೆ, ಇದು ನೋವು ಅಂದ್ರೆ ಏನಂತ ಗೊತ್ತಿಲ್ಲ, ಸಂಕಟ ಏನಂತ ಗೊತ್ತಿಲ್ಲ. ಆದ್ದರಿಂದ ಕಷ್ಟಪಡೋದು ಬೇಡ. ಯಾವಾಗಲೂ ಅವ್ರಿಗೆ ಒಳ್ಳೊಳ್ಳೆ ಫುಡ್ ಬೇಕು, ಹೇಳಿದ್ದು ಎಲ್ಲ ನಾವು ತರ್ತೇವೆ, ಪೇಟೆಯಿಂದ ನಾವು ತರ್ತೇವೆ ಅವರಿಗೆ. ಈ ಬಿರಿಯಾನಿ, ಕಬಾಬು ಅಥವಾ KFC ಎಲ್ಲ ತಂದು ಕೊಡ್ತೇವೆ, ಫಾಸ್ಟ್ ಫುಡ್ ಎಲ್ಲ ತಂದು ಕೊಡ್ತೇವೆ. ಅಂದ್ರೆ ಕಷ್ಟ
ಕಷ್ಟ ಏನು ಅಂತ ನಾವು ಅವರಿಗೆ ಇನ್ನೂ ಕೂಡ ಕಲಿಸಲಿಲ್ಲ. ಯಾವಾಗ ಹೀಗೆ ಕಷ್ಟ ಯಾವಾಗ ಅಂತ ತಿಳಿಸ್ಕೊಳ್ಳಲು ಇದು ರಿವರ್ಸ್ ಆಗಿ ಹೊಡಿತದೆ, ರಿವರ್ಸ್ ಆಗಿ ಹೊಡಿತದೆ. ಯಾಕೆಂದ್ರೆ ಅವನಿಗೆ ಆ ಒತ್ತಡವನ್ನು ನಿರ್ವಹಿಸದೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಆಗುದಿಲ್ಲ. ಬಹಳಷ್ಟು ಈ ಒಂದು ನಿಟ್ಟಿನಲ್ಲಿ ನಾವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಕಷ್ಟ ಏನು ಅಂತ ನಾವು ಕಲಿಸದೇ ಇದ್ರೆ, ಅಂದ್ರೆ ಕೊಡಬೇಕು. ಈಗ ಒಬ್ಬ ಏನಾದರೂ ವಾಚ್ ಕೇಳ್ತಾನೆ, ನಾವು ಕೊಡಬೇಕು. ಕೊಡುವ ಮೊದಲು ಅದರ ಉಪಯೋಗ ಹೇಗೆ ಅಂತ ನಾವು ಕಲಿಸದೇ ಇದ್ದರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಾಗೆ ಆಗುವುದಿಲ್ವ. ಮೊಬೈಲ್ ಕೇಳ್ತಾರೆ, ಮೊಬೈಲ್ ಕೇಳಿದ ಕೂಡಲೇ ನಾವು ತಂದು ಕೊಡ್ತೇವೆ. ಯಾಕಂದರೆ ಈಗಿನ ವ್ಯವಸ್ಥೆಯಲ್ಲಿ ಮೊಬೈಲ್ ತಂದು ಕೊಡುವಂಥದ್ದು ದೊಡ್ಡ ಇದಾಗುವುದಿಲ್ಲ. ಯಾಕಂದರೆ ಕೂಲಿ ಕೆಲಸ ಮಾಡುವವರು ಕೂಡ ಸಂಪಾದನೆ ಇದೆ, ಒಂದು ತಿಂಗಳಿಗೆ 20. ಅಲ್ಲ, ಬೇರೆ ವಿಚಾರಕ್ಕೆ ಆರ್ಥಿಕ ಕುಸಿತ, ನನ್ನ ಮಗನಿಗೆ ಕೊಡಲಿಕ್ಕೆ ಕುಸಿತ ಇಲ್ಲ, ಕುಸಿತ ಇಲ್ಲ, ಮತ್ತೆ ತಂದು ಕೊಡ್ತಾರೆ. ಈಗ ಅದರ ಈಗ ತಂದು ಕೊಡಬಹುದು. ಈಗ ಮೊಬೈಲನ್ನು ನಾನು ತಂದು ಕೊಡ್ತೇನೆ. ಈ ಮೊಬೈಲ್ನ ಬಳಕೆ ಅಥವಾ ಯಾವುದೇ ವಸ್ತು, ಮೊಬೈಲ್ ಆಗಲಿ, ಬೈಕ್ ಆಗಲಿ, ಯಾವುದೇ ವಸ್ತು ಆಗಲಿ, ಅದರ ಬಳಕೆ ನನಗೆ ಗೊತ್ತಿದೆಯಾ? ನಾನು ತಂದು ಕೊಡುವ ಮೊದಲು ನನ್ನ ಮಗನಿಗೆ, ನನ್ನ ಮಗಳಿಗೆ ಅಥವಾ ಯುವಕರಿಗೆ ನಾನು ತಿಳಿ ಹೇಳಬೇಕು. ಅದರ ಪ್ರಯೋಜನಕ್ಕಿಂತ ಇಲ್ಲಿ ಎಡವಿದ್ದೇವೆ ನಾವು. ಆ ದುಷ್ಪ್ರಯೋಜನ ಏನು, ಏನಾಗುತ್ತೆ ಅಂತ ನಾವು ಅವರಿಗೆ ತಿಳಿಸಿ ಹೇಳಬೇಕು, ಮಾನಿಟರ್ ಮಾಡಬೇಕು. ಈಗ ನಾವು ನೋಡಿದ್ದೇವಲ್ವ, ಕಾನೂನು ತರ್ತೇವೆ. ಈಗ ನಾನು ಈ ಇದರಿಂದ ಚೌಕಟ್ಟಿನಲ್ಲಿ ಇದ್ದೇವಲ್ವಾ, ಕಾನೂನು ತರ್ತೇವೆ. ಈಗ ಇತ್ತೀಚೆಗೆ ಬಂದಂಥ ಕಾನೂನು, ನಮ್ಮ ಮೋಟಾರ್ ಸಂಚಾರ ನಿಯಮ, ಸಂಚಾರ ನಿಯಮ ಎಷ್ಟು ಸುಂದರವಾಗಿದೆ ನೋಡಿ. ಹೆಲ್ಮೆಟ್ ಹಾಕಬೇಕು, ಹೆಲ್ಮೆಟ್ ಹಾಕದೇ ಇದ್ರೆ ದಂಡ. ಈಗ ಪೊಲೀಸರು ಅದನ್ನು ಜಾತಕ ಪಕ್ಷದಿಂದ ನೋಡ್ತಾರೆ, ಜಾತಕ ಪಕ್ಷ. ಆದರೂ ಕೂಡ ಅದೆಷ್ಟೋ ಯುವಕರು, ಅದೆಷ್ಟೋ ಯುವತಿಯರು ಬೈಕ್ ಚಲಿಸುವಾಗ ಹೆಲ್ಮೆಟ್ ಅನ್ನು ಕೈಗೆ ಇಂಪಾರ್ಟೆಂಟ್ ಭಾಗ ಕೈಗೆ ಸುರಿದು, ಅಂದ್ರೆ ತಲೆ ಬೇಡ ನಮ್ಗೆ. ಈಗ ಬೈಕ್ ತಕೊಂಡು ಹೋಗುವಾಗ ಮನೆಯಲ್ಲಿ ಗೊತ್ತಾಗ್ತದೆ ಇಲ್ವಾ? ಒಂದು ಹುಡುಗಿ ಬೈಕ್ ತಕೊಂಡು ಹೋಗುವಾಗ ಮನೆಯಲ್ಲಿ ಗೊತ್ತಾಗ್ತದೆ ಇಲ್ವಾ? ಅವರು ಹೆಲ್ಮೆಟ್ ಅನ್ನು ಹಾಕ್ಲೇಬೇಕು ಅಂತ ಇವರು ಹೇಳ್ಬೇಕಾ ಬೇಡ? ನಾವು ಹೇಳ್ತೇವೆ ಸರ್, ನಾವು ಹೇಳ್ತೇವೆ ಹಾಕು ಅಂದ್ರೆ ಬೈಕ್ ತೆಗೆಸ್ಕೊಟ್ಟವರು ಯಾರು? ನಾವಾ ಅಥವಾ ಬೇರೆ ನಮ್ಮ ನೆರೆಮನೆ ಬೈಕ್ ತೆಗೆದುಕೊಟ್ಟವರು? ಒಂದು ವೇಳೆ ನನ್ನ ಮಗನಿಗೆ, ನನ್ನ ಮಗಳಿಗೆ ನಾವು ಒಂದು ವೇಳೆ ಹೇಳಲಿಕ್ಕೆ ಆಗೋದಿಲ್ಲ, ಕಟ್ಟುನಿಟ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಒಂದು ವೇಳೆ ಹೆಲ್ಮೆಟ್ ನೀನು ಹಾಕದೇ ಇದ್ರೆ ನಿನಗೆ ಬೈಕ್. ಒಂದು ಕರೆ ಇದೆ. ಹಲೋ 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 ಸರ್, ನಮಸ್ತೆ. ಯಾರು, ಎಲ್ಲಿಂದ? ನಾನು ಸೆಲಿನ್ ಮಾತನಾಡುದು, ಶೋಭಾಗ್ನಿಂದ. ಶೋಭಾಗ, ಹೇಳಿ ಮೇಡಮ್. ಹೌದೌದು, ಅಂದ್ರೆ ನನಗೆ ಈ ಸಾಮಾಜಿಕ ಜವಾಬ್ದಾರಿ ಅಂಡ್ ಆತ್ಮಹತ್ಯೆ ಅದರ ಬಗ್ಗೆ ನಾನು ಸ್ವಲ್ಪ ಇದು ಮಾಡಿದ್ರೆ, ನಾವು ಮಕ್ಕಳಿಗೆ ಎಲ್ಲ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಅವರಿಗೆ ಬೇಕಾದ ಸೌಕರ್ಯ ಕೊಟ್ಟು ಬೆಳೆಸ್ತೇವೆ. ಅದರ ಒಟ್ಟಿಗೆ ಪೇರೆಂಟ್ಸ್, ತಂದೆ ಮತ್ತೆ ತಾಯಿ ಅವರನ್ನು ದೇವರ ಪ್ರಾರ್ಥನೆಯಲ್ಲಿ ಸಹ ತೊಡಗಿಸ್ಕೊಳ್ಬೇಕು, ಚಿಕ್ಕಂದಿನಿಂದಲೇ ತೊಡಗಿಸ್ಕೊಳ್ಬೇಕು. ನಮ್ಮೊಂದಿಗೆ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲ ಇದ್ದಾರೆ, ಡಾಕ್ಟರ್ ವಿನ್ಸೆಂಟ್ ಆಳ್ವಾ. ನಿಮ್ಮ ಹಾಗೆ ನಿಲುವಿಟ್ಕೊಂಡಿದ್ದಾರೆ, ದೇವರ ಶಬ್ದವನ್ನು ಮೊದಲು ತಗೊಂಡ್ರೆ ಅವರು ಭಕ್ತಿ ಎಲ್ಲಿದೆಯೋ ಅಲ್ಲಿ ಶಿಸ್ತಿದೆ ಅಂತ ಹೇಳ್ತಾರೆ ಅವರು. ಅವ್ರ ಹತ್ರ ಮಾತಾಡಿ. ಹೌದೌದು, ಅಂದ್ರೆ ಭಗವದ್ಗೀತೆ, ಕುರಾನ್ ಮತ್ತೆ ಬೈಬಲ್ದು ಅವರಿಗೆ ಚಿಕ್ಕಂದಿನಿಂದಲೇ ಪರಿಚಯ ಮಾಡಿ ಕೊಡ್ಬೇಕು, ಅಂದ್ರೆ ಓದಿಸ್ಬೇಕು ನೋಡಿ. ಈಗ ಭಗವದ್ಗೀತೆ, ಕುರಾನ್ ಮತ್ತೆ ಬೈಬಲ್ನ ನೀವು ಮಾತನಾಡಿದ್ರಿ, ಬಹಳ ಸೊಗಸಾದಂತ ಮಾತು, ಬಹಳ ಸೊಗಸಾದಂತ ಮಾತು. ನಾನು ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ, ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ, ಸರಿಯಾಗಿ ಕೇಳಿ ನೋಡಿ. ನಮ್ಮ ಮಕ್ಕಳು, ಎಷ್ಟು ಮಕ್ಕಳು, ಎಷ್ಟು ಜನ ಬೈಬಲ್ ಓದ್ತಾರೆ, ಎಷ್ಟು ಜನ ಗೀತೆ ಓದ್ತಾರೆ, ಎಷ್ಟು ಜನ ಕುರಾನ್ ಓದ್ತಾರೆ? ನಾನು ಹೇಳುವಂತ ಮಾತು ಇದು ಮೇಡಮ್. ಸರಿ ಸರಿ, ನಾನು ಹೇಳ್ತೇನೆ ಕೇಳಿ, ನಾನು ಹೇಳ್ತೇನೆ ಕೇಳಿ ಮೇಡಮ್. ಮಕ್ಕಳು ಜೀವಂತ ಕುರಾನ್ ಅನ್ನು ಓದ್ತಾರೆ, ಮಕ್ಕಳು ಜೀವಂತ ಬೈಬಲ್ ಅನ್ನು ಓದ್ತಾರೆ, ಮಕ್ಕಳು ಜೀವಂತ ಗೀತೆಯನ್ನು ಓದ್ತಾರೆ. ಆ ಜೀವಂತ ಕುರಾನ್, ಜೀವಂತ ಬೈಬಲ್, ಜೀವಂತ ಗೀತೆ ಯಾರು? ಹೆತ್ತವರು. ಹೆತ್ತವರು ಏನು ಮಾಡ್ತಾರೆ? ಅದೇ ಮಕ್ಕಳು ಮಾಡ್ತಾರೆ. ನೀವು ಹೇಳುವಂಥದ್ದು 100 ಕ್ಕೆ 100 ಸರಿ. ಹೆತ್ತವರು ಮನಸ್ಸಿನಲ್ಲಿ ದೇವರ ಪ್ರೀತಿಯನ್ನು ಇಟ್ಕೊಂಡು ಆ ಪ್ರೀತಿಯನ್ನು ಮಕ್ಕಳಿಗೆ ನಾವು ಕಲಿಸಬೇಕು. ಆವಾಗ ಮಾತ್ರ ನಾವು ಮಕ್ಕಳನ್ನು ಸರಿದಾರಿ ತರಲಿಕ್ಕೆ ಸಾಧ್ಯ ಇದೆ. ಸರಿ ಸಲೀನ್ ಮೇಡಮ್,
ಮಕ್ಕಳು ಅನುಕರಣೆಯಿಂದ ಅನುಕರಣೆಯಿಂದ ಕಲಿತಾರೆ. ಕಣ್ಣಿಗೆ ನನ್ನದೊಂದು ಇದು ಉಂಟು, ರಿಕ್ವೆಸ್ಟ್ ಉಂಟು. ಹೇಳಿ 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 ಮೇಡಮ್. ಸರ್, ನನ್ನದೊಂದು ರಿಕ್ವೆಸ್ಟ್ ಉಂಟು. ಹೇಳಿ. ಮತ್ತು ಪೊಲೀಸರ ಹುತಾತ್ಮ ದಿನ, ಅದಕ್ಕೆ ಎಲ್ಲಾ ತಂದೆ ತಾಯಿಯರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಮ್ಮ ಪೊಲಿಟಿಷಿಯನ್ಸ್ ಅವರಿಗೆ, ನಮ್ಮ ಪೊಲೀಸರಿಗೆ, ಆರ್ಮಿ, ಏರ್ಫೋರ್ಸ್, ನೇವಿ ಅವರಿಗೆ, ಮತ್ ಎಲ್ಲರಿಗೋಸ್ಕರ ಒಂದಿನಿಂದಲೇ ಮಕ್ಕಳಿಗೆ ಬೇಡಲಿಕ್ಕೆ ಶುರು ಮಾಡ್ಬೇಕು ನಾವು ತಂದೆ. ಇದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕೆಲವರೆಲ್ಲ ಮನೆಯಲ್ಲಿ ಇದ್ದೇವೆ, ಏಜ್ ಆದವರು ಅಬೌವ್ 60. ನಾವು ದಿನಾವರಿಗೆ ಬೇಡ್ಬೇಕು ಬಂತಪ್ಪ ಅಂತ ಕೇಳಿಕೊಳ್ತೇನೆ, ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲರ ಹತ್ರ. ಆಯ್ತು ಮೇಡಮ್, ಕರೆ ಮಾಡೋದಕ್ಕೆ ಸಂತೋಷ. ಓಕೆ, ಥ್ಯಾಂಕ್ ಯು. ಎಸ್ ಎಸ್. ಧಾರ್ಮಿಕ ಗ್ರಂಥಗಳನ್ನು ಓದಿದರೆ ಅಥವಾ ಓದುವ ಅಭ್ಯಾಸ ಮಕ್ಕಳಲ್ಲಿ ಮಾಡಿಕೊಂಡರೆ ಬಹುಶಃ ಮಾನಸಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ಅಂತೇಳಿ ಅದಕ್ಕೆ ತಾವು ಜವಾಬು ಕೊಟ್ರಿ. ಜ್ವಲಂತ ಬೈಬಲ್ ಕುರಾನ್ ಅವರ ಹೆತ್ತವರು ಅಥವಾ ಹಿರಿಯರಾಗಬೇಕು ಅಂತ ಹೇಳಿ. ಸರಿ ಸರಿ, ಅದನ್ನೇ ಪ್ರತಿಪಾದಿಸ್ತಾ ಇದ್ದೇನೆ ನಾನು. ಈ ಮಕ್ಕಳು ಅನುಕರಿಸ್ತಾರೆ, ನೋಡಿ ಕಲಿತಾರೆ. ಹಿರಿಯ ಸಣ್ಣ ಮಕ್ಕಳಾಗಲಿ ಅಥವಾ ಯುವಕರಾಗಲಿ, ಬೇರೆ ಅಂದರೆ ಅವರಿಗೆ ಓದುವಂಥದ್ದು ಅಷ್ಟು ಸಹನೆ ಅವರಲ್ಲಿ ಇಲ್ಲ, ಅದು ಒಂದು ಪ್ರಾಕ್ಟೀಸ್ ಕೂಡ ಇಲ್ಲ. ಅದರ ಬಗ್ಗೆ ನಾನು ಆಮೇಲೆ ಹೇಳಬೇಕಾಗುತ್ತೆ. ಅದರಿಂದಲೇ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ನಾನು ಪ್ರತಿಪಾದಿಸ್ತೇನೆ. ಈಗ ಮಕ್ಕಳು ನೋಡ್ತಾರೆ. ಈಗ ನಾನು ಬೈಬಲ್ ಓದ್ತೇನೆ, ಈಗ ನಾನು ಬೈಬಲ್ ಓದಿದೆ ಅಂದರೆ ಮಕ್ಕಳು ಕೂಡ ಬೈಬಲ್ ಓದಿ ಅಂತ ಹೇಳ್ತೇನೆ, ಪಟಪಟ ಅಂತ ಓದ್ತಾರೆ. ಆದರೆ ನಾನು ಹೇಗೆ ಮನೆಯಲ್ಲಿ ಹೊರಗಡೆ ನಾನು ಹೇಗೆ ಇರ್ತೇನೆ ಅಂತ ನೋಡಿ ನನ್ನ ಮಕ್ಕಳು ಕಲಿತಾರೆ. ಈಗ ನನ್ನ ಶಾಲೆ, ನನ್ನ ಕಾಲೇಜಿನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರು ಹೇಗಿದ್ದಾರೆ, ಶಿಕ್ಷಕರನ್ನು ಅವರು ಅನುಕರಿಸ್ತಾರೆ. ಅದರ ಬಗ್ಗೆ ಒಂದು ಸಣ್ಣ ಒಂದು ಘಟನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಈ ವಾಟ್ಸ್ಯಾಪ್ನಲ್ಲಿ ಕೂಡ ಬಂದಿರಬಹುದು, ನಾನು ಇದನ್ನು ಓದಿದ್ದು, ಅದು ಮತ್ತೆ ಈ ಚಾಲ್ತಿಯಲ್ಲಿತ್ತು. ಒಂದು ಟ್ರೈನ್ನಲ್ಲಿ, ಒಂದು ಕಂಪಾರ್ಟ್ಮೆಂಟ್ನಲ್ಲಿ ಒಂದು ಹೆಂಗಸು ಬಹಳ ಗಂಭೀರವಾಗಿ ಪುಸ್ತಕ ಓದ್ತಾ ಇದೆ. ಅದರ ಹತ್ತಿರ ಒಂದು 2-3 ವರ್ಷದ ಅವರ ಮಗು, ಅದು ಕೂಡ ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಓದಲಿಕ್ಕೆ ಆಗ್ತದೆ ಇಲ್ವಂತ ಅದು ಬೇರೆ ಪ್ರಶ್ನೆ, ಪುಟವನ್ನು ತಿರುಗಿಸ್ತಾ ಇದೆ. ಬೇರೆ ಕಡೆ ನೋಡಿದರೆ ಪ್ರತಿ ಹೆತ್ತವರ ಕೈಯಲ್ಲಿ ಮೊಬೈಲ್, ಅದರ ಅವರ ಹತ್ತಿರ ಕೂತ್ಕೊಂಡಂಥ ಪ್ರತಿ ಮಕ್ಕಳ ಕೈಯಲ್ಲಿ ಕೂಡ ಮೊಬೈಲ್. ಒಬ್ಬರಿಗೆ ಬಹಳ ಆಶ್ಚರ್ಯ ಆಯಿತು, ಏನು ಇವರೆಲ್ಲ ಈ ಮೊಬೈಲ್ ನೋಡ್ತಾ ಇರುವಾಗ ಹೆಂಗಸು ಪುಸ್ತಕ ಓದಿದರೆ ಪರವಾಗಿಲ್ಲ, ಈ ಮಗು ಕೂಡ ಪುಸ್ತಕ ಓದ್ತಾ ಇದೆ ಅಲ್ವಂತ ಆ ಹೆಂಗಸಿನಲ್ಲೊಂದು ಪ್ರಶ್ನೆ ಕೇಳ್ತಾರೆ. ನೋಡಿ ಅಮ್ಮ, ಎಲ್ಲ ಇವರು ಮೊಬೈಲಲ್ಲಿ ಏನು ಆಟ ಆಡ್ತಾ ಇದ್ದಾರೆ, ಸಣ್ಣ ಮಗಳು ಟ್ಯಾಬಲ್ಲಿ ಗೇಮ್ಸ್ ಆಡ್ತಾ ಇದ್ದಾರೆ, ನಿಮ್ಮ ಮಗು ಯಾಕೆ ಪುಸ್ತಕವನ್ನು ಇಟ್ಕೊಳ್ತಾ ಇದೆ? ಅದಕ್ಕೆ ಅವರ ಉತ್ತರ ಇಷ್ಟೇ, ಮಕ್ಕಳು ನಾವೇನು ಮಾಡ್ತೇವೆ ಅದನ್ನು ನೋಡ್ತಾರೆ, ನೋಡಿ ಕಲಿತಾರೆ ಅಂತ. ಸೊ ಅದು ಕೂಡ ನಾನು ಗಂಭೀರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಈಗ ಪ್ರೀತಿ ಅನ್ನೋದು ಏನಂತ ಗೊತ್ತಿಲ್ಲ, ಸಹನೆ ಅನ್ನುವಂಥದ್ದು ಏನಂತ ಗೊತ್ತಿಲ್ಲ, ಒಂದು ಅನುಕಂಪ ಏನಂತ ಗೊತ್ತಿಲ್ಲ, ಮಾನವೀಯತೆ ಅಂತ ಏನು ಗೊತ್ತಿಲ್ಲ. ಯಾಕೆಂದರೆ ಮನೆಯಲ್ಲಿ ನಮ್ಮ ಮಾತು ಹೇಗೆ, ಮನೆಯಲ್ಲಿ ಕೂಡ ನಮ್ಮ ದ್ವೇಷದ ಮಾತು, ನಾವು ಬೇರೆಯವರ ಬಗ್ಗೆ ಕೀಳಾಗಿಯೇ ಮಾತಾಡುವುದು, ಬೇರೆಯವರ ಬಗ್ಗೆ ಅಸಂಬದ್ಧ ವಿಚಾರಗಳನ್ನೇ ಮಾತಾಡುವುದು, ನಾವು ಗಾಸಿಪ್ ಅಂತ ಏನು ಹೇಳ್ತೇವೆ, ಮನೆಯಲ್ಲಿ ಕೂಡ ನಾವು ಅದೇ ಮಾತಾಡುವುದು. ಮಕ್ಕಳು ಏನು ಕಲಿತಾರೆ ನೋಡಿ, ಮಕ್ಕಳು ಅದನ್ನೇ ಕಲಿತಾರೆ. ಒಂದು ಆತ್ಮಹತ್ಯೆ ವಿಚಾರ ಬಂದರೆ ಅದರ ಪೋಸ್ಟ್ ಮಾರ್ಟಮ್ ನಾವು ಶುರು ಮಾಡ್ತೇವಲ್ವ, ಮಾಡಿ ಆಯಿತು ಅದು ಹಾಗೆ ಹೀಗೆ ಅಂತ. ಮಕ್ಕಳು ಇದ್ದಾರೆ ಇಲ್ಲ, ಒಂದು ಮಾತು ಹೇಳ್ತೇನೆ ನಾನು ಈ ನನ್ನಂಥ ಹಿರಿಯರಲ್ಲಿ ಅಥವಾ ಯಾರಿಗೆ ಮಕ್ಕಳಿವೆ, ಯಾರ ಮನೆಯಲ್ಲಿ ಮಕ್ಕಳಿದ್ದರೆ, ಒಂದು ಮಾತನ್ನು ನೀವು ಗಮನದಲ್ಲಿಡಿ. ನಮಗೆ ಏನು ಮಾತಾಡಲಿಕ್ಕೆ ಇದ್ದರೂ ಕೂಡ ನಾವು ಮಕ್ಕಳ ಎದುರುಗಡೆ ಮಾತಾಡ್ಬೋದು. ಅವರು ಕಿರಿಯರಾಗಲಿ, ಹಿರಿಯರಾಗಲಿ, ಅಥವಾ ಬೆಳೆದವರಾಗಲಿ, ಸಣ್ಣ ಮಕ್ಕಳು ಆಗಲಿ, ಅವರಿಗೆ ಮಾತಾಡಲಿಕ್ಕೆ ಬರದೇ ಇದ್ದಂಥ ಮಕ್ಕಳು ಕೂಡ ಆಗಲಿ, ಕಿವಿ ಇದೆ, ಕೇಳಿಸ್ಕೊಳ್ತಾರೆ, ಆ ಶಬ್ದಗಳು ಅವರ ಮನಸ್ಸಿಗೆ ಹೋಗ್ತವೆ, ಅವರ ಕಾನ್ಷಿಯಸ್ ಮೈಂಡ್ನಲ್ಲಿ ಇರುತ್ತೆ. ನಮ್ಮ ಕಾಲೇಜಿಗೆ ಹೋಗೋ ಮಕ್ಕಳು, ಅವರ ಎದುರುಗಡೆ ಕೂಡ ನಮ್ಗೆ ಏನು ಮಾತಾಡಲಿಕ್ಕೆ ಇದೆ, ಈ ವಿಚಾರಗಳೇ ಮಾತಾಡಲಿಕ್ಕೆ ಇದೆ, ಅವರ ಮಕ್ಕಳ ಎದುರುಗಡೆ ನಾವು ಮಾತಾಡಬಾರ್ದು. ಅಷ್ಟು ನಮಗೆ ನಾಲಿಗೆ ತುರಿಸ್ತಿದ್ರೆ ನಮ್ಮ ಕೋಣೆ ಒಳಗೆ ಹೋಗಬೇಕು, ಬಾಗಿಲು ಹಾಕಿ ನಾವು ಮಾತಾಡಬೇಕು. ಆ ಒಂದು ವಿಚಾರವನ್ನು ನಾವು ಗಮನದಲ್ಲಿ ಇಡಬೇಕು, ಇಲ್ಲದಿದ್ದರೆ ಬಹಳ ಕಷ್ಟ. ಮಕ್ಕಳು ನಾವು ಏನು ಮಾಡ್ತೇವೆ ಅನುಕರಿಸ್ತಾರೆ. ಈಗ ನಮ್ಮ ಕಾಲೇಜ್ ಮಕ್ಕಳು ಬರ್ತಾರಲ್ವಾ, ಅವರನ್ನು ನೋಡಿದ್ರೆ ಅವರ ಮನೆಯಲ್ಲಿ ಯಾವ ರೀತಿಯ ಸಂಸ್ಕೃತಿ ಇದೆ ಅಂತ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಕೆಲವೊಮ್ಮೆ ಮಕ್ಕಳು ಅಗ್ರೆಸಿವ್ ಆಗಿರ್ತಾರೆ, ಅವರ ತಪ್ಪಲ್ಲ. ಮಕ್ಕಳು ಬಂದು ಬೆಳೆದ ವಾತಾವರಣ ಪ್ರೀತಿ ಇಲ್ಲ ಮನೆಯಲ್ಲಿ, ಅಪ್ಪ ಅಮ್ಮನ ಜೊತೆ ಹೊಂದಾಣಿಕೆ ಇಲ್ಲ, ಅಪ್ಪ ಅಮ್ಮ ಬ್ರೋಕನ್ ಫ್ಯಾಮಿಲಿ ಅಂತ ಕೂಡ ಅಲ್ಲ, ಅಪ್ಪ ಅಮ್ಮನಿಗೆ ಹೊಡೆಯುವಂಥದ್ದು ಅದೆಷ್ಟೋ ಮನೆಗಳಲ್ಲಿ ಆಗ್ತದೆ ಅಲ್ವಾ. ಅದರಿಂದಾಗಿ ಆ ಹುಡುಗ ಅಗ್ರೆಸಿವ್ ಆಗಿದ್ದಾನೆ ಅಥವಾ ಆ ಹುಡುಗಿ ಅಗ್ರೆಸಿವ್ ಆಗಿದ್ದಾಳೆ, ಆ ಹುಡುಗಿ
ದಾರಿ ತಪ್ಪಿ ಹೋಗ್ತಾ ಇದ್ದಾಳೆ. ಹುಡುಗಿಗೆ ಫ್ರೆಂಡ್ಶಿಪ್ ಇದೆ, ಹುಡುಗನಿಗೆ ಫ್ರೆಂಡ್ಶಿಪ್ ಇದೆ. ಕಾರಣ ಏನು? ಮನೆಯಲ್ಲಿ ಆ ಬುನಾದಿ ಸರಿ ಇಲ್ಲ, ಅದಕ್ಕೋಸ್ಕರವೇ ಹೀಗೆ ಆಗ್ತಾ ಇರೋದು. ಅದನ್ನು ನಾವು ಖಂಡಿತವಾಗಿ ಗಮನಿಸಬೇಕಾಗ್ತದೆ. ಸರಿ, ತಾವು ಒಂದು ವಾಟ್ಸಪ್ನಲ್ಲಿ ಬಂದ ಕಥೆಯನ್ನು ಹಂಚಿಕೊಂಡ್ರಿ, ಈ ವಾಟ್ಸಪ್ಗೆ ಬರುವ ಅಥವಾ ಸಾಮಾಜಿಕ ಜಾಲತಾಣಗಳಿಗೆ ಬರುವ ಇದರಲ್ಲಿ ಬರುವಂಥ ಸುದ್ದಿಗಳೆಲ್ಲ ಸತ್ಯವ? ಪ್ರತಿ ದಿವಸ ಅದು ನಾನು ಓದಿದೆ, ನಾನು ಅದನ್ನು ಡಿಲೀಟ್ ಮಾಡಬೇಕು, ಅದು ನಾನೊಂದು 10 ಮಂದಿಗೆ ಫಾರ್ವರ್ಡ್ ಮಾಡ್ತೇನೆ, ಗ್ರೂಪ್ನಲ್ಲಿ ಆಗುತ್ತೆ, ಅದು ಇಲ್ಲಿ ಎದ್ದದ್ದು ಹುಲಿ ಆಗುತ್ತೆ, ನಾವೇ ಒಂದು ತನಿಖೆ ಮಾಡಿ ನಾವೇ CBI ನಾವೇ ಸುಪ್ರೀಂ ಕೋರ್ಟ್ ಆಗಿಬಿಡ್ತೇವಲ್ಲ ಸರ್. ಅದೊಂದು ಇದು ಯಾವ ರೀತಿಯಲ್ಲಿ ನಾವು ವಿಮರ್ಶೆ ಮಾಡಬೇಕು, ಅರ್ಥೈಸಬೇಕು, ಗ್ರಹಿಸಬೇಕು ಅಂತ ಬಹಳ ಕಷ್ಟ ಆಗ್ತಾ ಇದೆ. ಈ ಇದರ ಬಗ್ಗೆ ಮಾತಾಡಬೇಕಾ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು ನಿರ್ಮಾಣವಾಗಿದೆ. ಆದರೂ ಕೂಡ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಈ ಈ ಸಾಮಾಜಿಕ ಜಾಲತಾಣ ಅಂತ ಏನು ಹೇಳ್ತೇವೆ ನೋಡಿ, ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವೆ, ನಮಗೆ ವರವಾಗಿ ಪರಿಗಣಿಸಬೇಕಿತ್ತು. ಅದು ಶಾಪವಾಗಿದೆ ಇವತ್ತು. ಇವತ್ತು ಶಾಪ ಅಲ್ಲ, ಅದು ಘೋರವಾದಂಥ ಉಗ್ರ ಶಾಪವಾಗಿದೆ. ಯಾಕಂದರೆ ಮಕ್ಕಳಂತಲ್ಲ, ನನ್ನ ಮಕ್ಕಳನ್ನು ದೂಷಿಸುವುದಿಲ್ಲ, ಎಲ್ಲರೂ ಅದರೊಳಗೆ ಮುಳುಗಿ ಹೋಗಿದ್ದಾರೆ. ಹೊರಗಿನ ಪ್ರಪಂಚದಲ್ಲಿ ಏನು ಆಗ್ತದೆ ಅಂತ ತಿಳಿಯೋದಕ್ಕೆ ನಮಗೆ ಸಂಯಮ ಇಲ್ಲ. ನೋಡಿ, ಯಾಕೆ ಸರ್ ನಮಗೆ ಈ ಪೇಪರ್ ಯಾಕೆ, ಪ್ರಿಂಟ್ ಮೀಡಿಯಾ ಯಾಕೆ ಇರೋದು? ಈಗ ಪ್ರಿಂಟ್ ಮೀಡಿಯಾವನ್ನು ಎಷ್ಟು ಜನ ಬಳಸ್ತಾರೆ, ಎಷ್ಟು ಜನ ಓದ್ತಾರೆ ಪ್ರಿಂಟ್ ಮೀಡಿಯಾವನ್ನು? ಪ್ರಿಂಟ್ ಮೀಡಿಯಾ ಇರೋದು ಅದು ಸರಿಯಾದಂತಹ ಒಂದು, ಅದು ಅದರಲ್ಲಿ ಕೂಡ ನನಗೆ ಸ್ವಲ್ಪ ಪಕ್ಷಪಾತ ಇದೆ, ಒಬ್ಜೆಕ್ಷನ್ ಕೂಡ ಇದೆ. ಎಷ್ಟು ಸರಿಯಾಗಿ ಕೆಲವು ಪಕ್ಷದ ಕೆಲವು ಪತ್ರಿಕೆಗಳು ಕೆಲವು ಕೈಗನ್ನಡಿ, ಹೌದು ಹೌದು, ನಿಷ್ಪಕ್ಷವಾದ ಒಂದೆರಡು ಇದೆ. ಆದರೂ ಕೂಡ ಈಗ ಪೇಪರ್ ಇರೋದು ಯಾಕೆ, ಪ್ರಿಂಟ್ ಮೀಡಿಯಾ ಇರೋದು ಯಾಕೆ, ವಿಜನ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ವಿಜನ್ ಮೀಡಿಯಾ, ಇದ ಕೆಲಸವನ್ನು ನಾವು ವಾಟ್ಸ್ಆ್ಯಪ್ನಲ್ಲಿ ಯಾಕೆ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಮಾಡಬೇಕು? ಬಂದಂಥ ಒಂದು ಅದು ಕೂಡ ನೋಡಿ, ನಮಗೆ ಟೈಪ್ ಮಾಡಲಿಕ್ಕೆ ಅದು ಯಾರೋ ಒಬ್ಬ ಪುಣ್ಯಾತ್ಮ ಟೈಪ್ ಮಾಡ್ತಾನೆ. ನಾನಾಗಿಯೇ ಒಂದು ವಿಚಾರದಲ್ಲಿ ಏನು ಆಯಿತು, ಒಂದು ಆಕ್ಸಿಡೆಂಟ್ ಆಯಿತು, ಅದರ ಬಗ್ಗೆ ಒಂದು ಕೂತ್ಕೊಂಡು ರಸ್ತೆ ಬದಿಯಲ್ಲಿ ಕೂತ್ಕೊಂಡು 5 ನಿಮಿಷ ಕರೆಕ್ಟಾಗಿ ಟೈಪ್ ಮಾಡಿದೆ, ಅವನು ಹೀಗೆ ಬಂದ, ಬೈಕ್ ಬಂತು, ಬಸ್ಸಿಗೆ ಹೊಡೆಯಿತು, ಅವನು ಸತ್ತು ಹೋದಂಥ ಟೈಪ್ ಮಾಡಿದರೆ ಅದು ಒಂದು ನ್ಯೂಸ್. ಇದು ಏನಿಲ್ಲ, ಅಲ್ಲಿ ಯಾರು ಬೀಳ್ತಾನೆ, ವಿಲವಿಲ ಒದ್ದಾಡ್ತಾನೆ, ನಾವು ಹೋಗಿ ಫೋಟೋ ತೆಗಿತೇವೆ, ವಿಡಿಯೋ ತೆಗಿತೇವೆ, ಸಹಾಯ ಮಾಡೋದು ಬಿಟ್ಟು ಫೋಟೋ ತೆಗಿತೇವೆ, ವಿಡಿಯೋ. ನಮಗೆ ಏನು ಆಗಿದೆ ನಮ್ಗೆ ಹೇಳಿ, ನಮ್ಮ ಮನಸ್ಸಿನವರು ಯಾಕೆ ಇಷ್ಟು ಹೃದಯಹೀನರಾಗಬೇಕು? ಅದನ್ನೇ ನಾವು ಫಾರ್ವರ್ಡ್ ಮಾಡಿಬಿಡ್ತೇವೆ. ಯಾರೋ ನೇತಾಡ್ತಾ ಇದ್ದಾನೆ ಅವನ ಫೋಟೋ, ಯಾರೋ ಬಾವಿಯಲ್ಲಿ ನಮ್ಮನೆ ಪಕ್ಕದಲ್ಲಿ ಇದಾದದ್ದು ಬಾವಿಗೆ ಅಂದರೆ ಬಾವಿಯ ಹಗ್ಗಕ್ಕೆ ಅವನು ಇದು ಕೊಟ್ಟು ಈ ನೇತಾಡ್ತಾ ಇದ್ದಾನೆ, ಬಾವಿಯೊಳಗೆ ನೇತಾಡ್ತಾ, ಆ ಫೋಟೋವನ್ನು ಕೂಡ ಇವರು ವಾಟ್ಸಪ್ನಲ್ಲಿ ಹಾಕಿದ್ದಾರೆ. ಏನು ನಾವು ಹೃದಯಹೀನರು ಯಾಕೆ ಆಗಬೇಕು? ಮತ್ತು ಅದನ್ನೇ ಸರಿ ಅದರ ಮೇಲೆ ಕೆಲವು ಕಾಮೆಂಟ್ಸ್, ಮತ್ತೆ ಅದರ ಪೋಸ್ಟ್ ಮಾರ್ಟಮ್ ಕಥೆಗಳು ಅದರ ಪೋಸ್ಟ್ ಮಾರ್ಟಮ್ ಡಾಕ್ಟ್ರಲ್ಲಿ ಮಾಡ್ತಾರೆ ಆಸ್ಪತ್ರೆಯಲ್ಲಿ, ಅದರ ಮೊದಲು ಇದು ಎಲ್ಲ ಎಳೆ ಎಳೆಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಆಯಿತು, ಅದೇ ಸತ್ಯ ಅನ್ನುವಂಥ ರೂಪಿಸುವಲ್ಲಿ ಇದು ಅಂದರೆ ಅದೇ ಸತ್ಯ ಅಂತೇಳಿ ನಂಬುತ್ತಾರಲ್ಲ. ನಾನು ನನ್ನ ಆ ಒಂದು ಲೇಖನದಲ್ಲಿ ಬರೆದಿದ್ದೆ, ಇದು ಸಂಶೋಧನೆ ಅಂದರೆ ನೊಬೆಲ್ ಪ್ರೈಸ್ ಬರುವಷ್ಟರ ಮಟ್ಟಿಗೆ ನಾನು ಸಂಶೋಧನೆ ಮಾಡಿದ್ದೇನೆ ಆ ಒಂದು ವಿಷಯದ ಬಗ್ಗೆ ಅಂತ 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 ಹೇಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಅಷ್ಟು ಗಲೀಜಾಗಿ ಹೋಗಿದೆ ಇವತ್ತು. ಅಲ್ಲ, ಈ ಸಾಮಾಜಿಕ ತುಡಿತಗಳಿಗೆ ಯುವಕರ ಸ್ಪಂದನೆ ಇಲ್ಲ. ಒಂದು ಕರೆ ಇದೆ. ಹಲೋ, ಆ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ ಫೋನ್ನಲ್ಲಿ ಮಾತ್ರ ಮಾತನಾಡಿ. ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮತ್ತು ಯಾರು? ಉಡುಪಿನೇ ಕರೆ ಮಾಡ್ತಿರ್ತೀನಿ, ನಾನೊಬ್ಬಳು ಸ್ಟೂಡೆಂಟ್. ಹೆಸರು? ಹೆಸರೆಲ್ಲ ಬೇಡ ಸರ್. ಹೆಸರು ಬೇಡ, ಊರು ಬೇಡ. ಹಾ, ಹೆಸರು ಬೇಡ, ಊರು ಉಡುಪಿನೇ ಮಾಡ್ತಿರೋದು. ಹಾ ಹೇಳಿ. ಸರ್, ಈಗ ಅವರು ಗರ್ಲ್ಸ್ ಮೈಂಡ್ ಯಾವಾಗ್ಲೂ ಫುಲ್ಲಿ ಲೈಕ್ ಏನಾರ ಪಾಯಿಂಟ್ ಆದ್ರೆ, ಬೇಜಾರಾದ್ರೆ, ಡಿಪ್ರೆಸ್ ಹೋದ್ರೆ ಬರೀ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ಇರ್ತಲ್ಲ, ಅದ್ ಯಾಕೆ ಮತ್ತೆ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾರೆ? ಸ್ವಲ್ಪ ಅದನ್ನ ಪ್ರಿನ್ಸಿಪಲ್ ಇಂದ ಐಡಿಯಾಸ್ ಕೇಳ್ಬೋದಾ? ಆ ಪ್ರಿನ್ಸಿಪಲ್ ಇದ್ರೆ ಮಾತಾಡ್ತಾರೆ. ಖಂಡಿತವಾಗಿಯೂ ಅಮ್ಮ, ನೀವು ಹೆಸರು ಬೇಡ ಅಂತ ಹೇಳಿದ್ರಿ, ನಾವು ಅದನ್ನ ಗೌರವಿಸ್ತೇವೆ. ನೋಡಿ, ಆತ್ಮಹತ್ಯೆ ನಾನು ಅಷ್ಟು ಅಂದರೆ ಈ ಏನು ಹೇಳ್ತೇವೆ, ಈ ಮಾನಸಿಕ ತಜ್ಞನಾಗಿ ನಾನು ಮಾತಾಡ್ತಾ ಇಲ್ಲ, ಆದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣಗಳು ಖಂಡಿತವಾಗಿ ಇವೆ ಅಮ್ಮ. ಆ ಒಂದು ಆಲೋಚನೆ ನಮಗೆ ಬರುವುದಿಲ್ಲ ಅಂತ ಇಲ್ಲ, ಸಾಮಾನ್ಯವಾಗಿ ಅಂತ ಹೇಳುವುದಿಲ್ಲ. ನಾವು ಒತ್ತಡದಲ್ಲಿರುವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಆವಾಗ ನಮಗೆ ಫ್ರೆಂಡ್ಸ್ ಇರಬೇಕು, ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರಬೇಕು,
ಅಥವಾ ನೀವು ಯಾರನ್ನು ಜಾಸ್ತಿಯಾಗಿ ಯಾರ ಮೇಲೆ ನಂಬಿಕೆ ಇಡ್ತೀರಾ ಅವರ ಹತ್ರ ಹೋಗಿ ನಿಮ್ಮ ತೊಂದರೆಗಳನ್ನು ನೀವು ಹೇಳಿಕೊಂಡ್ರೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಅಮ್ಮ, ಖಂಡಿತವಾಗಿ ಸಿಗುತ್ತೆ. ಯಾರೂ ಕೂಡ ನೋಡಿ, ಯಾರೂ ತಮ್ಮ ತೊಂದರೆಗಳನ್ನು ಬೇರೆಯವ್ರ ಜೊತೆ ಹಂಚಿಕೊಳ್ತಾರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗೋದೇ ಇಲ್ಲ. ಕಷ್ಟ ಯಾರಿಗೆ ಬರೋದಿಲ್ಲ ಹೇಳಿ? ಕಷ್ಟ ಎಲ್ರಿಗೂ ಬರುತ್ತೆ. ಆ ಕಷ್ಟವನ್ನು ಬಗೆಹರಿಸಿ ಪರಿಹರಿಸಿ ಜೀವನ ನಡೆಸುವಂಥದ್ದೇ ಜೀವನ, ಮುಂದೆ ಹೋಗುವಂಥದ್ದೇ ಜೀವನ. ಆ ಕಷ್ಟ ಬಂದಿದೆ ಅಂತ ಅಲ್ಲಿಯೇ ನಾವು ಗುಂಡಿಗೆ ಹಾರಿದರೆ ಅಲ್ಲಿ ಜೀವನ ಮುಕ್ತಾಯವಾಯಿತು. ಆದರೆ ನೀವು ವಿದ್ಯಾರ್ಥಿನಿಯಾಗಿ ಇದನ್ನು ತಿಳ್ಕೊಳ್ಬೇಕಮ್ಮ, ನೀವು ಆಗಲಿ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಹೇಳಿ ನೀವು ಏನಾದರೂ ಕಷ್ಟ ಇದ್ದರೆ ಅದನ್ನು ಹಂಚಿಕೊಳ್ಬೇಕು. ಕೆಲವೊಮ್ಮೆ ಇಂಥ ಕಷ್ಟಗಳನ್ನು ನಾವು ಎದುರಿಸ್ತೇವೆ, ಅದನ್ನು ಬೇರೆಯವ್ರ ಜೊತೆ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಮಾನಸಿಕ ತಜ್ಞರು ಇರ್ತಾರೆ ಅಮ್ಮ, ನಮಗೆ ಪರಿಚಯನೇ ಇಲ್ಲ ಅವರದ್ದು ಅಲ್ವಾ, ನಮಗೆ ಪರಿಚಯನೇ ಇಲ್ಲ. ಅವರ ಹತ್ರ ಹೋಗಬೇಕು, ಅವರ ಹತ್ರ ಹೋಗಿ ನಮಗೆ ಏನು ಕಷ್ಟ ಇದೆ ಅದನ್ನು ಅವರ ಹತ್ರ ನಾವು ತಿಳಿಯಾಗಿ ಹೇಳಬೇಕು, ಅವರ ಹತ್ರ ಅವರಿಗೆ ನಾವು ಹೇಳಬೇಕು. ಆವಾಗ ಅವರು ಪರಿಹಾರವನ್ನು ಕೊಡ್ತಾರೆ. ನೋಡಿ, ಯಾವುದೇ ಒಂದು ತೊಂದರೆ ಆಗಲಿ, ನಾವು ಪ್ರಾಬ್ಲಮ್ ಅಂತ ಹೇಳ್ತೇವಲ್ವಾ, ಅದು ಸೊಲ್ಯೂಷನ್ ಇದ್ದೇ ಬರುವಂಥದ್ದು. ಸೊಲ್ಯೂಷನ್ ಇಲ್ಲದೆ ಪ್ರಾಬ್ಲಮ್ ಇರೋದಿಲ್ಲ. ಆದ್ದರಿಂದ ನೀವು ಒಂದನ್ನು ಅಂತೂ ನೀವು ಗಮನದಲ್ಲಿ ಇಡಬೇಕು. ಅದೇನೆಂದರೆ, ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಎದುರಿಸುವಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಇರಬೇಕು, ಅದನ್ನು ಎದುರಿಸುವಂಥ ಶಕ್ತಿ ಧೈರ್ಯ ನಮ್ಮಲ್ಲಿ ಇರಬೇಕು. ಹಲೋ, ಅರ್ಥ ಆಯ್ತಾ? ಇನ್ನೊಮ್ಮೆ ಇದರ ಬಗ್ಗೆ ನೀವೇ ಭಾಷಣ ಮಾಡಬೇಕು. ಅಷ್ಟು ಒಂದು ಮಾನಸಿಕ ಸ್ಥಿರತೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು. ಹೆಸರು ಬೇಡ, ಊರು ಬೇಡ. ವಂದನೆಗಳು, ನಮಸ್ಕಾರ, ಕರೆ ಮಾಡೋದಕ್ಕೆ ಧನ್ಯವಾದ. ಅವ್ರು ಹೇಳ್ತಾರೆ ಆತ್ಮಹತ್ಯೆ ಪರಿಹಾರನ ಅಂತೇಳಿಕ್ಕೆ ಪ್ರಶ್ನೆ ಕೇಳ್ತಾರೆ. ನೀವು ಹೇಳಿದ್ದು ಸರಿ. ಈಗ ನಾವು ವಾಟ್ಸಪ್, ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದ್ದೇವೆ, ನಾವೇ ಹರಿದಾಡಿಬಿಡ್ತೇವೆ. ಪುನಃ ಅವ್ರನ್ನ ಕೊಟ್ಟರು ಇದು ಫಾರ್ವರ್ಡೆಡ್ ಮೆಸೇಜ್ ಅಂತೇಳಿ, ಅಷ್ಟು ಅದನ್ನೂ ಲೆಕ್ಕಿಸದೆ ಇದೇ ಸತ್ಯಾಂಶ ಅಂತ ಇಟ್ಕೊಳ್ಳುವಂಥದ್ದು ಇದೆಯಲ್ಲ ಕಷ್ಟ ಸರ್. ಈ ಒಂದು ವ್ಯವಸ್ಥೆನೇ ಈ ಒಂದು ಕಷ್ಟವಾಗಿ ಬಿಟ್ಟಿದೆ. ಯಾಕಂದರೆ ಬೇಡ ಬೇಡ ಅಂದರೂ ಕೂಡ ನಮ್ಮನ್ನು ಆಕರ್ಷಿಸುವಂಥ ಅಷ್ಟು ಒಂದು ಏನು ಹೇಳ್ತೇವೆ, ಒಂದು ವಿಷ ಶಕ್ತಿಯಾಗಿ ಸಾಮಾಜಿಕ ಮಾಧ್ಯಮ ಮೂಡಿ ಬಂದಿದೆ. ಯಾಕಂದ್ರೆ ನಮಗೆ ಈ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುವಂಥ ಸುದ್ದಿಗಳು ನಮಗೆ ಸ್ವತಂತ್ರವಾಗಿ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ. ಅದೇ ಅದೇ ಸ್ವತಂತ್ರವಾಗಿ ಆಲೋಚನೆ, ಯಾಕೆ ನಮ್ಮಲ್ಲಿ ಸ್ವತಂತ್ರವಾದಂಥ ಆಲೋಚನೆ ಇಲ್ವಾ? ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬೇಕು, ಯಾಕೆ ಮಾಡ್ಕೊಳ್ಬಾರ್ದು ಅಂತ ಒಂದು ಆಲೋಚನೆ ಮಾಡುವಂಥ ಒಂದು ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಒಂದು ಆ ಶಕ್ತಿ ನಮ್ಮಲ್ಲಿ ಇಲ್ವಾ? ಆದರೆ ಏನಾಗ್ತದೆ, ನಮ್ಮಲ್ಲಿ ಆಲೋಚನಾ ಶಕ್ತಿಯೇ ಕಡಿಮೆ ಆಗಿದೆ. ಯಾಕಂದರೆ ಈ ಸಾಮಾಜಿಕ ಮಾಧ್ಯಮ, ಏನು ನಾವು ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೇವೆ, ಅದು ನಮ್ಮನ್ನು ಸ್ವತಂತ್ರವಾಗಿ ಆಲೋಚನೆ ಮಾಡಲು ಬಿಡುವುದಿಲ್ಲ ಸರ್. ಈಗ ವಿದ್ಯಾರ್ಥಿನಿಗೆ ತಾವು ಮಾತನಾಡುವಾಗ ಹೇಳಿದಿರಿ, ನಿಮ್ಮ ನಂಬಿಕಸ್ಥರ ಬಳಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ. ಸರಿ, ಈಗ ನನ್ನ ನಂಬಿಕಸ್ಥರು, ನಾನೊಂದು ಹುಡುಗಿಯನ್ನು ಪ್ರೀತಿಸ್ತೇನೆ, ನಾನು ಅವಳಲ್ಲೇ ಎಲ್ಲ ಶೇರ್ ಮಾಡುವುದು, ಅವಳೇ ಕೈ ಕೊಟ್ಟಿದ್ದಾಳೆ, ಹಾಗಾಗಿ ನಾನು ಆಲದ ಮರದಲ್ಲಿ ನೇತಾಡ್ತೇನೆ. ಇದು ಹುಚ್ಚು ಪ್ರೀತಿ ಅಂತ ಹೇಳ್ತಾರೆ, ಇದಕ್ಕೆ ಹುಚ್ಚು ಪ್ರೀತಿ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಆತ್ಮಹತ್ಯೆ ಯಾವುದೇ ಒಂದು ಸೊಲ್ಯೂಷನ್ ಅಲ್ಲ. ನೋಡಿ, ನಾನು ಮೊನ್ನೆ ಆರ್ಟಿಕಲ್ ಬರೆದಾಗ ನಾನೊಂದು ವಾಕ್ಯ ಬರೆದಿದ್ದೆ, ಅದು ನನ್ನ ವಾಕ್ಯ ಅಲ್ಲ, ಅದು ಸೂಯಿಸೈಡ್ ಈಸ್ ಅ ಟೆಂಪರರಿ ಸೊಲ್ಯೂಷನ್, ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಎ ಟೆಂಪರರಿ ಪ್ರಾಬ್ಲಮ್. ಪ್ರಾಬ್ಲಮ್ ಇಸ್ ಟೆಂಪರರಿ, ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ ಇಸ್ ಟೆಂಪರರಿ. ಈ ಪ್ರಾಬ್ಲಮ್ ಅನ್ನೋದು ಅದು ಟೆಂಪರರಿ, ಅದು ಪರ್ಮನೆಂಟ್ ಅಲ್ಲ, ಅದು ಕೊನೆ ತನಕ ಹೋಗೋದಿಲ್ಲ. ಯಾಕಂದರೆ ಪ್ರಾಬ್ಲಮ್ ಬರೋದೇ ಸಾಲ್ವ್ ಮಾಡಲಿಕ್ಕೆ ಅಲ್ವಾ. ಸಾಲ್ವ್ ಮಾಡಲಿಕ್ಕೆ ಆಗದಂಥ ಪ್ರಾಬ್ಲಮ್ ಇಲ್ಲ, ಇವತ್ತಾಗಲಿ ನಾಳೆ ಆಗಲಿ, ಇವತ್ತಾಗಲಿ ನಾಳೆ ಆಗಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವೊಮ್ಮೆ ಒಂದು ಬೇಗ ಸಾಲ್ವ್ ಆಗುತ್ತೆ, ಕೆಲವೊಮ್ಮೆ ವರ್ಷಗಟ್ಟಲೆ ಹೋಗುತ್ತೆ, ಆದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದ್ದರಿಂದ ಈ ಒಂದು ಪ್ರತಿಯೊಂದು ಬೀಗವೂ ಒಂದು ಕೀಲಿಕೈ ಹೊಂದಿದೆ. ಹೌದು ಹೌದು. ಈಗ ನೋಡಿ, ನೀವು ಆತ್ಮಹತ್ಯೆ ಯಾರೋ ಕೈಕೊಟ್ರು, ಹುಡುಗಿ ನಾನು ಪ್ರೀತಿಸಿದ ಹುಡುಗಿ ಕೈಕೊಟ್ರು, ಈಗ ಇನ್ನೊಂದು ಹುಚ್ಚು ಶುರುವಾಗಿದೆ, ಸ್ಟೇಟಸ್ ಹಾಕೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು. ಏನು ಸ್ವಾಮಿ ಇದು, ನಾನು ಬರ್ತಾ ಇದ್ದೇನೆ, ನನಗೆ ಸಾಕಾಯಿತು, ನನಗೆ ಕೈ ಕೊಟ್ಟಿಯ, ನೀನು ನನ್ನಿಂದ ದೂರ ಹೋದ್ಯ ಅಂತ ಸ್ಟೇಟಸ್, ಕೆಲವೊಮ್ಮೆ ಲೈವ್ ಸೂಸೈಡ್ ಮಾಡ್ಕೊಳ್ಳೋದು, ಲೈವ್ ಸೂಸೈಡ್ ಮಾಡ್ಕೊಳ್ಳೋದು. ಇದು ಲೈವ್ ಟೆರರಿಸಂ ಬಂದ ಮೇಲೆ ನ್ಯೂಜಿಲೆಂಡ್ನಲ್ಲಿ ಒಂದು ಇದು ಮಸೀದಿಗೆ ಹೋಗಿ ಲೈವ್ ಫೇಸ್ಬುಕ್ ಲೈವ್ ಇಟ್ಕೊಂಡು ಅಲ್ಲಿ ಕೊಂದು ಬಿಟ್ಟಲ್ಲ, ಆದ್ರಿಂದ ಇದೊಂದು ಸ್ಟಂಟ್ ಶುರುವಾಗಿದೆ. ಅಂದರೆ ಇವರು ಏನು ಎಣಿಸ್ಕೊಳ್ತಾರೆ, ಯಾರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ ಅವರು ಲೈವ್ ಆಗಿ ಅಥವಾ ಸ್ಟೇಟಸ್ ಹಾಕಿ ನಾನು
ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಯಾಕೆ ಅವರು ಹೀಗೆ ಹೇಳ್ತಾರೆ? ಸರ್, ತಾವೊಂದು ಕಾಲೇಜಿನ ಪ್ರಾಂಶುಪಾಲರು, ಈಗ ತಾವು ಹೇಳಿದರೆ ಯಾರಿಗಾದರೂ ಹೋಗಿ ಹೇಳ್ಬೋದು ಅಂತೇಳಿ, ಮತ್ತು ನೀವು ಹೇಳಿದರೆ ಸಾಮಾಜಿಕ ಈ ಮಾನಸಿಕ ತಜ್ಞರಿದ್ದಾರೆ ಅಂತೇಳಿ. ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲರ ತಲೆಯಲ್ಲಿರುವುದು ಮಾನಸಿಕರಾದ್ರ ಮೇಲೆ ಮಾನಸಿಕ ತಜ್ಞರು ಅಂತ. ಇದು ಅವ್ರು ಎಲ್ಲಿದ್ದಾರೆ? ಇದು ನೋಡಿ, ನಮ್ಮ ಭಾರತದಲ್ಲಿ ಈ ವೈದ್ಯರು ಮತ್ತು ರೋಗಿಗಳು ಅದು ಹೇಗೆ, ಆ ಸಂಬಂಧ ಹೇಗೆ ಅಂದರೆ, ರೋಗ ಬಂದ ಮೇಲೆ ಮಾತ್ರ ನಾನು ವೈದ್ಯರಲ್ಲಿಗೆ ಹೋಗಬೇಕು ಅಂತ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಅದು ಹಾಗೆ ಇಲ್ಲ. ರೋಗ ಬರದ ಹಾಗೆ ತಡ್ಕೊಳ್ಳಿಕ್ಕೆ ನಾನು ವೈದ್ಯರಲ್ಲಿ ಹೋಗಬೇಕು, ಕಾಲಕಾಲಕ್ಕೆ ತಪಾಸಣೆ ಮಾಡುವಂಥದ್ದು, ವೆಹಿಕಲ್ ಟೆಸ್ಟ್ ಮಾಡಿದಾಗೆ. ಹೌದು, ಎಲ್ಲದಕ್ಕೂ ಟೆಸ್ಟ್ ಮಾಡ್ತಾರೆ. ನಾವು ವೆಹಿಕಲ್ ಬ್ರೇಕ್ ಡೌನ್ ಆದ ನಂತರ ನಾವು ಸರ್ವಿಸಿಗೆ ಹೋಗುವುದಿಲ್ಲ, ಕಾಲಕಾಲಕ್ಕೆ ಹೇಗೆ ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ಕೂಡ ಕಾಲಕಾಲಕ್ಕೆ ತಜ್ಞರಲ್ಲಿ, ವೈದ್ಯ ತಜ್ಞರಲ್ಲಿ ನಾವು ಹೋಗಬೇಕಾಗುತ್ತೆ. ಈ ಮಾನಸಿಕ ತಜ್ಞರಲ್ಲಿ ಕೂಡ ನಾವು ಹೋಗಬೇಕಾಗುತ್ತೆ. ಈಗ ನೀವು ಹೇಳಿದಾಗೆ ಮಾನಸಿಕ ತಜ್ಞರಲ್ಲಿ, ಮಾನಸಿಕ ಆದ ನಂತರ ಮಾನಸಿಕ ಸ್ಥಿರತೆಯನ್ನು ಕಳ್ಕೊಂಡ ನಂತರ ಹೋದರೆ ಪ್ರಯೋಜನ ಆಗುವುದಿಲ್ಲ, ಆಗುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಪ್ರಯೋಜನ ಪ್ರಯೋಜನ ಆಗಬೇಕಾದ್ರೆ ಮಾನಸಿಕ ಒತ್ತಡವನ್ನು ನಾವು ಯಾವಾಗ ಅನುಭವಿಸ್ತೇವೆ ಆವಾಗ ನಾವು ಹೋಗಬೇಕು. ಇಲ್ಲದಿದ್ದರೆ ಅಲ್ಲಿ ಹೋಗುವಾಗ ನಮಗೆ ಒಂದು ರೀತಿಯ ಒಂದು ಹೆದರಿಕೆ ಇದೆ. ಅಂದರೆ ನಾವು ಈ ಮಾನಸಿಕ ತಜ್ಞರಲ್ಲಿ ಹೋಗುವುದಂದರೆ ನಾವು ಮತಿಭ್ರಮಣೆ ಆದವರು, ನಮಗೆ ಬೇರೆಯವರು ಏನು ಹೇಳ್ತಾರೆ ಏನೋ. ಈಗ ನಮ್ಮ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೇವೆ, ನನ್ನ ಮಗಳಿಗೆ ಅಲ್ಲಿ ಹೋದರೆ ಒಂದು ವೇಳೆ ಮತ್ತೆ ನೆಂಟಸ್ತಿಗೆ ಬರುವುದಿಲ್ಲ, ಯಾಕೆ ನೀವು ಮಾನಸಿಕ ತಜ್ಞರಲ್ಲಿ ಅವರನ್ನು ತೋರಿಸಿದ್ರಿ. ಪಾಪ ಅವರಿಗೆ ಪರೀಕ್ಷೆ, ಅವಳಿಗೆ ಪರೀಕ್ಷೆಯ ಹೆದರಿಕೆ ಇತ್ತ ಏನೋ, ಅಥವಾ ಬೇರೆ ಏನು ಅವಳ ದೇಹಕ್ಕೆ ಸಂಬಂಧಪಟ್ಟಂಥ ಏನು ಒತ್ತಡ ಏನೋ, ಅದಕ್ಕೆ ಅವಳು ಮಾನಸಿಕ ತಜ್ಞರಲ್ಲಿ ಹೋಗಿದ್ದಾಳೆ. ಇಂಥ ಒಂದು ವ್ಯವಸ್ಥೆ ಇದ್ದದ್ರಿಂದ ಮಾನಸಿಕ ತಜ್ಞರಲ್ಲಿ ಹೋಗ್ಲಿಕ್ಕೆ ನಾವು ಹೆದರ್ತೇವೆ. ಆದರೆ ಈಗ ನೀವು ನನ್ನ ಹತ್ರ ಕೇಳಿದ್ರಿ, ನಾನು ಕಾಲೇಜ್ನಲ್ಲಿ ಒಬ್ಬ ಪ್ರಾಂಶುಪಾಲನಾಗಿದ್ದೇನೆ, ಶಿಕ್ಷಕನಾಗಿದ್ದೇನೆ, ಅದಕ್ಕಿಂತಲೂ ಮೊದಲು ತುಂಬ ವರ್ಷ ಶಿಕ್ಷಕನಾಗಿದ್ದೇನೆ. ಮಕ್ಕಳಿಗೆ ಸಿ ನಾವು ಅವನು ಕೇಳಬೇಕು ಅಷ್ಟೆ, ಬೇರೆ ಏನು ಬೇಡ ಅವರಿಗೆ. ಅವರು ತೊಂದರೆಗೆ ಪರಿಹಾರ ಕೂಡ ಬೇಡ. ಈ ತೊಂದರೆಗೆ ಪರಿಹಾರ ಏನಂದರೆ, ನಾವು ಈಗ ಯಾರು ಕೌನ್ಸಿಲರ್ಸ್ ಅಂತ ಹೇಳ್ತೇವೆ ನೋಡಿ, ಅವ್ರು ಆ್ಯಕ್ಚುಲಿ ನಿಜವಾದ ಕೌನ್ಸಿಲರ್. ಅವ್ರ ತರಬೇತಿ ಸಿಗುವುದು ಹೀಗೆ, ನೀವು ಮಾತಾಡೋದು ಬೇಡ, ನೀವು ಅವರಿಗೆ ಹೆಗಲು ಕೊಡಿ, ಅಳಲಿಕ್ಕೆ ಹೆಗಲು ಕೊಡಿ, ಅವರು ನಿಮ್ಮ ಹೆಗಲ ಮೇಲೆ ತಲೆಯಿಟ್ಟು ಅಳ್ತಾರೆ, ಅಳಲಿಕ್ಕೆ ಬಿಡಿ, ಸಾಂತ್ವನ ಮಾಡಿ, ಸಂಪೂರ್ಣ ಖಾಲಿ ಆಗುತ್ತೆ. ಯಾಕಂದ್ರೆ ನಾವು ದ ಬೆಸ್ಟ್ ಕೌನ್ಸಿಲರ್ ಈಸ್ ಒನ್ ಹೂ ಲಿಸನ್ಸ್ ಟು ದ ಪ್ರಾಬ್ಲಮ್ಸ್ ಆಫ್ ಅದರ್ಸ್, ನಾಟ್ ದಿ ಒನ್ ಹೂ ಗಿವ್ಸ್ ದ ಸೊಲ್ಯೂಷನ್ಸ್ ಈಸ್ ನಾಟ್ ಎ ಕೌನ್ಸಿಲರ್. ದಿ ಒನ್ ಹೂ ಗಿವ್ಸ್ ದ ಸೊಲ್ಯೂಷನ್ ಈಸ್ ನಾಟ್ ಎ ಕೌನ್ಸಿಲರ್. ಸೊಲ್ಯೂಷನ್ ನನ್ನಲ್ಲಿ ಇದೆ, ನನ್ನ ಸಮಸ್ಯೆ ಇದೆ, ಕೇಳುವವರಿಲ್ಲ, ಇದೆ, ಎಲ್ಲರೂ ಮಾತನಾಡುವವರು. ಹೌದು, ವಿದ್ಯಾರ್ಥಿಗಳು ಬರ್ತಾರೆ, ಮಕ್ಕಳು ಬರ್ತಾರೆ, ಅವರು ಬಂದು ಇಷ್ಟು ಹೇಳಲಿಕ್ಕೆ ಇದೆ, ಅವ್ರಿಗೆ ಇಷ್ಟು ಮಾತಾಡಲಿಕ್ಕೆ ಇದೆ, ಇಷ್ಟು ತೊಂದರೆ ಇದೆ, ಇಷ್ಟು ಮನಸ್ಸಿನಲ್ಲಿ ಆ ವೇದನೆ ಇದೆ, ಅದು ಯಾರಲ್ಲಿ ಹೇಳಿಕೊಳ್ಳೋದು? ಮನೆ, ನಾನು ಆವಾಗ ಹೇಳಿದೆ, ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಅಥವಾ ಮನೆ ಹೊರಗಡೆ ಇರುವಂತಹ ಪರಿಸ್ಥಿತಿ. ಈಗ ಹುಡುಗಿಯರಿಗೆ ಮನೆಯಿಂದ ಹೊರಗಡೆ ಬರುವಾಗ ಯಾರೋ ಫಾಲೋ ಮಾಡುವುದು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅದೇ ಸಾಕು. ತುಂಬ ಉದಾಹರಣೆಗಳನ್ನು ನಾನು ಕೊಡ್ಬೋದು, ಆದರೆ ನಾನು ನನ್ನ ಕಾಲೇಜಿನ ಅಥವಾ ಬೇರೆ ಯಾವ ಉದಾಹರಣೆಗಳನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಕೆಟ್ಟದಾಗಿ ಮಾತಾಡುವಂಥದ್ದು ಅಂದರೆ ಆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ನಾನು ಗ್ರಹಿಸಿಕೊಳ್ಳುವುದು, ಅದು ಕೂಡ ಸಾಧ್ಯ ಇದೆ. ಆದ್ದರಿಂದ ಯಾವುದೇ ಒಂದು ಯುವಕ ಆಗಲಿ, ಯಾವುದೇ ಇದೆ ತೊಂದರೆ ಇರುವಾಗ ಅವರು ಯಾರ ಮೇಲೆ ನಂಬಿಕೆ ಇದೆ ಅವರಲ್ಲಿ ಹೋಗಿ ಮಾತಾಡಬೇಕು. ಇದು ಏನಂದರೆ, ಇದು ಕೊಟ್ಟು ಇದು ತಗೊಳ್ಳುವಂಥದ್ದಲ್ಲ. ನಾವು ಮನಸ್ಸಿನಲ್ಲಿದ್ದಂತಹ ಒತ್ತಡವನ್ನು, ಮನಸ್ಸಿನಿಂದ ನೋವನ್ನು ನಾವು ತಿಳಿ ಹೇಳಿದರೆ ಎಲ್ಲ ಈ ಹೊರೆ ಇಳಿಸಿದ ಹಾಗೆ ಒಮ್ಮೆ ಹೊರೆ ಇಳಿಸಬೇಕು. ಸರ್, ತಾವು ಪ್ರಾಂಶುಪಾಲರು, ಕಾಲೇಜಿನಲ್ಲಿ ಅತ್ಯಂತ ಒತ್ತಡದಲ್ಲಿರುವ ಸೂಜಿಯ ಮನೆಯ ಮೇಲೆ ಕೂತ್ಕೊಳ್ಳುವ ವ್ಯಕ್ತಿ ಅಂದರೆ ಪ್ರಾಂಶುಪಾಲ. ತಾವು ಕೊಲೀಗ್ಸ್ಗಳನ್ನು, ಸಹೋದ್ಯೋಗಿಗಳನ್ನು ನೋಡಬೇಕು, ಸಪೋರ್ಟಿವ್ ಸ್ಟಾಫನ್ನು ನೋಡಬೇಕು, ಅದಕ್ಕಿಂತ ಮೇಲಾಗಿರುವಂಥ ಈಗಿನ ಕಾಲದ ಯುವಕರನ್ನು ನೋಡಿಕೊಳ್ಳಬೇಕು. ಒಂದು ದೊಡ್ಡ ಕ್ಯಾಂಪಸ್, ನಿಮ್ಮಲ್ಲಿ ಇಂಥ ಸಮಸ್ಯೆ ಇಟ್ಕೊಂಡು ನೀವು ಮಾತನಾಡದಿದ್ದರೆ ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರೋ ಕೌನ್ಸಿಲರು ಮಾತನಾಡದಿದ್ದರೆ ಗ್ಯಾರಂಟಿ ಅದು ಸುಸೈಡ್ ಆಗ್ತಿತ್ತು, ಬದಲಾಯಿಸುತ್ತಿತ್ತ, ಬದಲಾವಣೆ ಇತ್ತ? ನಿಮ್ಮ ಪ್ರಶ್ನೆ ಸರಿಯಾಗಿ ನನಗೆ ಅರ್ಥ ಆಗ್ತಿಲ್ಲ. ಒಂದು, ಈಗ ಕಾಲೇಜಿನಲ್ಲಿದ್ದ ಪ್ರಾಂಶುಪಾಲರ ಆ ಒಂದು ಈಗ ಆ ಒಂದು ಪರಿಸ್ಥಿತಿ ಇದೆ ಅಲ್ವಾ, ಅಷ್ಟು ಅಂದರೆ ಒತ್ತಡದಲ್ಲಿ ಇಲ್ಲ. ಯಾಕಂದ್ರೆ ನಾನು ಜೀವಮಾನದಲ್ಲಿ ಒಂದೇ ಒಬ್ಬ ಪ್ರಾಂಶುಪಾಲ ಈಗ ಹೇಳಿದ್ದು, ಯಾಕಂದ್ರೆ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೇವೆ. ಒಂದು ಕರೆ ತಗೊಳ್ಳುವ. ಹಲೋ 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 ಹಾ ಹೇಳಿ, ಮಾತನಾಡಿ.
ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೆಸರು ಮತ್ತು ಊರು? ಸರ್ ಹೆಸರು ಭುವನೇಶ್ವರಿ ಅಂತ, ಊರು ಉಡುಪಿ. ಹಾ ಹೇಳಿ. ಸರ್ ಇದ್ದಾರೆ, ಮಾತನಾಡಿ. ಪ್ರಶ್ನೆ ಉಂಟಾ? ಹಾ ಉಂಟು. ಹೇಳಿ ಹೇಳಿ ಅಮ್ಮ ಹೇಳಿ. ಸರ್ ಈಗ ಹುಡ್ಗಿರ್ಗೆ ಮಾನ ಅಂತ ವಿಷಯ ಬಂದಾಗ, ಮಾನ ಮರ್ಯಾದೆ ಅಂತ, ಅವ್ರಿಗೆ ತುಂಬಾ ತಪ್ಪು ಆಗಿರುತ್ತೆ ಜೀವನದಲ್ಲಿ. ಮಾನವೀಯತೆ ಬಗ್ಗೆ ಏನಾರ ಹೋದಾಗ ಅವ್ರಿಗೆ ಅವ್ರಾಗ ವಿಷಯ ಆತರ ಬಂದಾಗ ಈ ಕಡೆ ಫ್ರೆಂಡ್ಸ್ ಹತ್ರನು ಹೇಳ್ಕೊಳಕ್ ಆಗಲ್ಲ, ಅಪ್ಪ ಅಮ್ಮನ ಹತ್ರನು ಹೇಳ್ಕೊಳಕ್ ಆಗಲ್ಲ, ತುಂಬಾ ಕಷ್ಟದಲ್ಲಿರ್ತಾರೆ. ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿ. ಶೀಲದ ಪ್ರಶ್ನೆ ಬರುವಾಗ ಮಾನಹರಣಾದ ಸಂದರ್ಭದಲ್ಲಿ ಯಾರ ಹತ್ರ ಹೇಳ್ಕೊಳ್ಳುವಂತದ್ದು? ಬಹಳ ಒಳ್ಳೆ ಪ್ರಶ್ನೆ. ಉತ್ತರಿಸ್ತಾರೆ ಉತ್ತರಿಸ್ತಾರೆ. ಭುವನೇಶ್ವರಿ ಅಮ್ಮ ಮಾತಾಡಿ ಸರ್. ನೋಡಿ, ಮಾನ ಅನ್ನೋದು ಕೇವಲ ಹುಡುಗರಿಗೆ ಮಾತ್ರ ಯಾಕೆ ಅಂತ ಎತ್ತಿಕೊಂಡಿದ್ದೀರಿ ನೀವು? ಮಾನ ಅನ್ನೋದು ಎಲ್ರಿಗೂ ಇರಬೇಕು. ಮನುಷ್ಯನಾದವನಿಗೆ ಮಾನ ಅನ್ನೋದು ಇರಬೇಕು. ಗಂಡಸರಿಗೆ ಜಾಸ್ತಿ ಮಾನ ಅಂದರೆ ಅದು ಏನಾದರೂ ಅದಕ್ಕೆ ಏನಾದರೂ ಘಾಸಿ ಆದರೆ ಅವ್ರಿಗೆ ಕೂಡ ನೋವಾಗಬೇಕು, ಕೇವಲ ಹುಡುಗರಿಗೆ ಮಾತ್ರ ಅಲ್ಲ. ಈಗ ನೋಡಿ ಅಮ್ಮ, ಒಂದು ಹೇಳ್ತೇನೆ, ಈ ಮಾನದ ಬಗ್ಗೆ ಆ ಶೀಲದ ಬಗ್ಗೆ ಏನಾದರೂ ಯಾರಾದರೂ ನೋವು ಅನುಭವಿಸಿದರೆ ಅದರ ಬಗ್ಗೆ ನೀವು ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕು. ಹೆತ್ತವರಲ್ಲಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಫ್ರೆಂಡ್ಸಲ್ಲಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ನಾನು ಆವಾಗ ಹೇಳಿದ್ದೇನಲ್ವ, ತಜ್ಞರಿದ್ದಾರೆ ಅದಕ್ಕೆ. ಓಕೆ, ಈ ನಮ್ಮ ಲೇಡಿ ಡಾಕ್ಟರ್ಸ್ ಇದ್ದಾರೆ, ಅವರಲ್ಲಿ ಹೋಗಿ ಹೇಳಬಹುದು. ತಜ್ಞರಿದ್ದಾರೆ. ಈಗ ಮಾನಸಿಕ ತಜ್ಞರು ಗಂಡಸರೇ ಅಲ್ಲ, ಹೆಂಗಸರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಕೌನ್ಸಿಲರ್ಸ್ ಇದ್ದಾರೆ. ಅವ್ರು ನಿಮ್ಮ ಪರಿಚಯನೇ ಬೀರೋದು ಬೇಡ, ಅವರಲ್ಲಿ ಹೋಗಿ ಹೇಳಿ. ಸಂಸ್ಥೆಯಲ್ಲಿ ಲೇಡಿ ಟೀಚರ್ಸ್, ಲೇಡಿ ಟೀಚರ್ಸ್ ಇದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿ. ಆದರೆ ನೀವು ಅವರನ್ನು ನಂಬಬೇಕು, ಅವರ ಮೇಲೆ ನಂಬಿಕೆ ನಿಮಗೆ ಇರಬೇಕು. ಅವರು ಆ ಗುಟ್ಟನ್ನು ಹೊರಗಡೆ ಕೆಲವೊಮ್ಮೆ ಹೀಗೆ ಆಗ್ತದೆ ಸರ್. ಈಗ ಎಷ್ಟೋ ಜನ ಬರ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ನಮ್ಮ ಬುದ್ಧಿ ಏನು, ಹೋದ ಮೇಲೆ ಇನ್ನೊಬ್ಬರ ಹತ್ರ ಹೇಳೋದು, ಅದು ಖಂಡಿತವಾಗಿ ನಡೀಬಾರ್ದು. ಈ ಶಿಕ್ಷಕರಾಗಲಿ ಯಾರು ಬೇರೆಯವರ ಕಷ್ಟವನ್ನು ಕೇಳ್ತಾರೆ, ಆ ಕಷ್ಟವನ್ನು ಕೇಳಿದ ನಂತರ ನಾವು ನಮ್ಮಲ್ಲೇ ಇಟ್ಕೊಳ್ಬೇಕು ವಿನಃ ಆ ವಿಚಾರವನ್ನು ಬೇರೆಯವ್ರು ನಾವು ಹೇಳ್ಕೊಡ್ಬಾರ್ದು. ಇದನ್ನು ನೀವು ಗಮನದಲ್ಲಿಡಿ ಅಮ್ಮ, ಭುವನೇಶ್ವರಿ ಅಮ್ಮ, ಇದನ್ನು ಗಮನದಲ್ಲಿ. ಸರ್, ನಾವು ನಿಮ್ಮ ಕಾಲೇಜಿನ ಬಗ್ಗೆ ಮಾತಾಡ್ತಾ ಇದ್ದೆ. ನಿಮ್ಮಲ್ಲಿ ಕೌನ್ಸಿಲರ್ ಇದ್ದಾರಾ ಅಥವಾ ನಿಮಗೆ ಸಮಸ್ಯೆ ಸಹೋದ್ಯೋಗಗಳಿಂದ, ಸರ್ ನನಗೆ ಹೀಗೀಗೆ ಆಗ್ತದೆ, ವಿದ್ಯಾರ್ಥಿಗಳಿಂದ ಹೀಗೀಗೆ ಆಗ್ತದೆ? ಎಷ್ಟೋ ಜನ ವಿದ್ಯಾರ್ಥಿಗಳು ಬರ್ತಾರೆ. ಎಲ್ಲಿಯಾದರೂ ಸಮಸ್ಯೆ ನೀವು ಮಾತನಾಡದಿದ್ರೆ ಗ್ಯಾರಂಟಿ ಒಂದು ನೆಗೆಟಿವ್ ಸುದ್ದಿ ಬರುತ್ತೆ. ಖಂಡಿತ ಖಂಡಿತ ಆಗಿದೆ, ಅದೆಷ್ಟೋ ಸಲ ಆಗಿದೆ, ಅದೆಷ್ಟೋ ಸಲ ನಾವು ಖಂಡಿತವಾಗಿ, ಯಾಕಂದ್ರೆ ಈ ಹರೆಯದಲ್ಲಿ ಅದೆಷ್ಟೋ ಸಮಸ್ಯೆಗಳು ಬರ್ತವೆ. ಅದೆಷ್ಟೋ ಸಲ ನಾವು ಮಕ್ಕಳನ್ನ ಅವರ ಅಂದರೆ ಆ ನೋವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದೇ ಒಂದು ಸಲ ನನ್ನ ಕೈಯಿಂದ ಅದು ಜಾರಿ ಕೂಡ ಹೋಗಿದೆ. ನಾನು ಇದನ್ನು ಯಾವ ಎಲ್ಲಿ ಅಂತ ಹೇಳಿದ್ರೆ, ನಾನು ಒಂದು ಎರಡು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನು. ಒಂದು ವಿದ್ಯಾರ್ಥಿನಿ ಶನಿವಾರ ಜೊತೆ ಕೂತ್ಕೊಂಡು ಊಟ ಮಾಡಿ ಯಾಕಂದರೆ ಒತ್ತಡದಲ್ಲಿ ಇದ್ದಂಥ ವಿದ್ಯಾರ್ಥಿ ಜೊತೆ ಕೂತ್ಕೊಂಡು ಊಟ ಮಾಡಿ ಮನೆ ಕಳಿಸಿ ಸೋಮವಾರ ಖಂಡಿತವಾಗಿ ಬರ್ತೇನೆ ಸರ್, ನಿಮ್ಮ ಹತ್ರ ಮಾತಾಡ್ತೇನೆ ಸರ್ ಅಂತ ಹೇಳಿದವರು ಆದಿತ್ಯವಾರ ಸಾಯಂಕಾಲ ಸೂಸೈಡ್ ಆತ್ಮಹತ್ಯೆ ಮಾಡಿಕೊಂಡದವರು ಇದೆ. ಅದು ಬಹಳ ನೋವನ್ನು ತರುತ್ತೆ. ನಮ್ಮ ಸಂತೃಪ್ತಿ ಇದೆ, ಉಳಿದ ಕೇಸ್ಗಳನ್ನು ಸಾಲ್ವ್ ಮಾಡಿದಿರಿ. ಹೌದು ಹೌದು, ಖಂಡಿತವಾಗಿ. ಸರಿ ಸರಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಾಮಾಜಿಕ ಜವಾಬ್ದಾರಿಯ ಸ್ಥಾನದಲ್ಲಿರುವಂಥ, ಪ್ರಾಂಶುಪಾಲ ಸ್ಥಾನದಲ್ಲಿರುವಂಥವರು ಒಂದು ಎರಡೇ ವಾಕ್ಯಗಳಲ್ಲಿ ಏನು ಸಂದೇಶ ಕೊಡಲಿಕ್ಕೆ ಹೋಗ್ತೀನಿ? ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸಾಮಾಜಿಕ ಮಾಧ್ಯಮ ಅಂತ ಏನು ಹೇಳ್ತೇವೆ ಅದನ್ನು ನಾವು ಖಂಡಿತವಾಗಿಯೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು. ಅದರ ಉಪಯೋಗವನ್ನು ನಾವು ಕಲಿಯಬೇಕು. ಈಗ ವಾಟ್ಸ್ಯಾಪ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದೇನು ಎಷ್ಟು ತುಂಬ ಇದೆ ನನಗೆ ಅದು ಗೊತ್ತಾಗ್ತಾ ಇಲ್ಲ. ನನಗೆ ಇದು ಮೂರು ಮಾತ್ರ ಗೊತ್ತಿರೋದು, ಅದರಲ್ಲಿ ಎರಡು ಮಾತ್ರ ಉಪಯೋಗ ಮಾಡಲಿಕ್ಕೆ ಗೊತ್ತಿರೋದು. ಆದ್ದರಿಂದ ಇದಿಷ್ಟೇ ಹೇಳ್ತೇನೆ, ಒಳ್ಳೆಯದಕ್ಕೆ ಉಪಯೋಗಿಸಿ. ಅದಕ್ಕಿಂತಲೂ ಮಿಗಿಲಾಗಿ ನಾನು ಒಂದು ಮಾತು ಹೇಳ್ತೇನೆ, ಯುವಕರೇ ಓದಲಿಕ್ಕೆ ಶುರು ಮಾಡಿ, ಓದಬೇಕು. ಒಳ್ಳೆ ಒಳ್ಳೆ ವಿಚಾರಗಳನ್ನು ನಾವು ಓದಬೇಕು. ಪುಸ್ತಕಕ್ಕೆ ಆಲ್ಟರ್ನೇಟಿವ್ ಬೇರೆ ಇಲ್ಲ. ನೀವು ಯಾವಾಗ ಪುಸ್ತಕವನ್ನು ಓದ್ತೀರಿ ಆವಾಗ ಏನು ನಾವು ಸಾಮಾಜಿಕ ಈ ಮಾಧ್ಯಮ ಅಂತ ಹೇಳ್ತೇವೆ ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ನಮಗೆ ಅರಿವು ಮೂಡ್ತದೆ. ನಾವು ಬೆಳಿಗ್ಗೆ ಎದ್ದು ಮೊಬೈಲನ್ನು ಹಿಡ್ಕೊಳ್ಳುವ ಬದಲು ಬೆಳಿಗ್ಗೆ ಎದ್ದು ನಿಮ್ಮ ತಂದೆ ತಾಯಿಗಳ ಪಾದ ಮುಟ್ಟಿ, ಬೆಳಿಗ್ಗೆ ಎದ್ದು ದೇವರ ಹತ್ರ ಹೋಗಿ, ಮೊದಲು ಹಾಗೆ ಮಾಡ್ತಾಯಿದ್ರು, ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ಗಂಡನ ಪಾದ ಮುಟ್ಟೋದು ಅಥವಾ ದೇವರಲ್ಲಿ ಬೇಡ್ಕೊಳ್ಳೋದು. ಆದರೆ ಈಗ ಆಗಲ್ಲ, ನಮ್ಮ ತಲೆದಿಂಬಿನ ಅಡಿಯಲ್ಲಿಯೂ ಕೂಡ ಮೊಬೈಲ್ ಫೋನ್ ಇರುತ್ತೆ, ರಾತ್ರಿ 2 ಗಂಟೆ ಕೂಡ ನಾವು ಮೊಬೈಲ್ ಫೋನ್ ಬಳಕೆ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ನನ್ನ ಒಂದು ಆಸೆ. ಸರಿ ಆತ್ಮೀಯರೇ, ಇದು ಇಂದಿನ 6 PM ಲೈವ್.
ಸಾಮಾಜಿಕ ಜವಾಬ್ದಾರಿ ಮತ್ತು ಆತ್ಮಹತ್ಯೆ ಇದರ ಬಗ್ಗೆ ಸಾಕಷ್ಟು ಮಹತ್ವವನ್ನು ಮತ್ತು ತನ್ನ ಸ್ವ ಅನುಭವವನ್ನು ಸಂಸ್ಥೆಯಲ್ಲಿ ಆದದ್ದನ್ನು ಒಬ್ಬ ಪ್ರಾಂಶುಪಾಲರಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ತಂದೆಯಾಗಿ ಒಬ್ಬ ಸಮಾಜದಲ್ಲಿ ಜೀವನ ನಡೆಸುವಂಥ ಜನಸಾಮಾನ್ಯನಾಗಿ ಅವರು ಮಾತನಾಡಿದ್ದಾರೆ. ಸರ್, ತಾವು ಬಂದದಕ್ಕೆ ನಮ್ಮ ಸ್ಟುಡಿಯೋದಿಂದ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ಲೈವ್ನಲ್ಲಿ ಮತ್ತೆ ಒಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.